ಶ್ರೀ ಮಹಾಗಣಪತೇ ನಮಃ, ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದ್ ಋತೌ ಆಶ್ವಯುಜ ಮಾಸೆ ಶುಕ್ಲಪಕ್ಷದ ತ್ರಯೋದಶಿ ಪೂರ್ವಭದ್ರ ನಕ್ಷತ್ರ 2019 ಅಕ್ಟೋಬರ್ ತಿಂಗಳ 11 ತಾರೀಕು ಶುಕ್ರವಾರ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನ ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದು ಅಕ್ಟೋಬರ್ ತಿಂಗಳ 11 ತಾರೀಕು ಶುಕ್ರವಾರ. ಈ ದಿನದ ನಿತ್ಯ ಪಂಚಾಂಗವನ್ನು ಈಗ ನೋಡೋಣ. ಇದು ಆಶ್ವಯುಜ ಮಾಸ ಶುಕ್ಲಪಕ್ಷ. ಈ ದಿನದ ತಿಥಿ ತ್ರಯೋದಶಿ ತಿಥಿ ಇರುವಂಥದ್ದು, ಅಂದರೆ 13 ದಿನ ಇದು. ಹಾಗೆ ದಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:14, ಸೂರ್ಯಾಸ್ತ 6:02. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ, ಉತ್ತರಕರ್ಣ ತೈತುಲ. ಈ ದಿನದ ಯೋಗ ವೃದ್ಧಿಯೋಗ, ದಿಶಶೂಲ ಪಶ್ಚಿಮ, ಚಂದ್ರರಾಶಿ ಕುಂಭ. ಈ ದಿನ ರಾಹುಕಾಲ 10:40 12:09 ಇರಲಿದೆ. ಗುಳಿಕ ಕಾಲ 7:42 ಹಾಗೆ ಯಮಗಂಡ ಕಾಲ 3:08-4:38 ಇರಲಿದೆ. ಹಾಗೆ ಈ ದುರ್ಮುಹೂರ್ತ ಇರುವಂಥದ್ದು ಈ ದಿನ 8:38-9:25 ಹಾಗೆ ಮಧ್ಯಾಹ್ನ 12:31-1:17 ಇರಲಿದೆ. ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡುವುದು ಸೂಕ್ತವೂ ಅಲ್ಲ, ಅಷ್ಟೊಂದು ಮಂಗಳಕರವೂ ಅಲ್ಲ. ವೀಕ್ಷಕರೇ, ಈ ದಿನ ಚಂದ್ರಬಲ ಇರುವಂತಹ ರಾಶಿಗಳೆಂದರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ ರಾಶಿಗಳ ಗೋಚಾರ ಫಲಗಳು ಹೇಗಿದೆ ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲಗಳ ಬಗ್ಗೆ ಈಗ ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಧರ್ಮ ಶ್ರುತೋ ವಾ ದೃಷ್ಟೋ ವಾ ಸ್ಮೃತೋ ವಾ ಕಥಿತೋಪಿ ವಾ ಸಂವೋದಿತೋ ವಾ ರಾಜೇಂದ್ರ ಪುನಾತಿ ಪುರುಷಂ ಸದಾ. ಅಂದರೆ ಇಲ್ಲಿ ಒಂದು ಸುಭಾಷಿತ ಸುಧಾನಿಧಿ ಹೇಳುವಂಥದ್ದೇನೆಂದರೆ, ಯಾವುದು ಮನುಷ್ಯರನ್ನು ಶುದ್ಧಿ ಮಾಡುತ್ತೆ? ಮನುಷ್ಯನು ಒಂದು ಪವಿತ್ರವಾದ ಆಲೋಚನೆಯನ್ನು ಇಟ್ಕೊಳ್ಬೇಕು, ಉತ್ತಮವಾದಂತಹ ಯೋಚನೆಯನ್ನು ಮಾಡಬೇಕು, ಉತ್ತಮ ಕೆಲಸಗಳನ್ನೇ ಮಾಡಬೇಕು ಅಂದರೆ ಯಾವುದು ಅವನಿಗೆ ಪ್ರೇರೇಪಣೆ ಆಗುವಂಥದ್ದು ಯಾವುದು ಅನ್ನುವಂಥ ಒಂದು ಪ್ರಶ್ನೆಗೆ ಈ ಸುಭಾಷಿತ ಉತ್ತರ ಹೇಳ್ತಾ ಇದೆ. ಅದು ಧರ್ಮ ಅಂತ ಹೇಳಿ. ಆ ಧರ್ಮವನ್ನು ಕೇಳಿದ್ರೂ ಸಾಕು, ಧರ್ಮವನ್ನು ನೋಡಿದ್ರೂ ಸಾಕು, ಆ ಧರ್ಮ ಆ ಕೆಲಸವನ್ನು ಜ್ಞಾಪಿಸ್ಕೊಂಡ್ರೂ ಸಾಕು, ಅದನ್ನು ಹೇಳಿದರು ಅಥವಾ ಅನುಮೋದನೆ ಮಾಡಿದರೂ ಕೂಡ ಅದು ಯಾವಾಗಲೂ ಮನುಷ್ಯನನ್ನು ಪರಿಶುದ್ಧಗೊಳಿಸತ್ತೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಹಾಗಾಗಿ ಧರ್ಮ ಅನ್ನುವಂಥದ್ದು ಬಹಳ ವಿಶಾಲ ಅರ್ಥದಲ್ಲಿ ಹೇಳಿರುವಂಥ ಮಾತು. ಮೇಷರಾಶಿಯವರು ಈ ದಿನ ಧರ್ಮದ ಬಗ್ಗೆ ಒಂದು ಜಿಜ್ಞಾಸೆ ಇರುವಂಥ ಸಂದರ್ಭದಲ್ಲಿ ಈ ಧರ್ಮವೇ ನಿಮ್ಮನ್ನು ಪರಿಪಾಲನೆ ಮಾಡುವಂಥದ್ದು. ಧರ್ಮೋ ರಕ್ಷತಿ ರಕ್ಷಿತಃ. ಹಾಗೆ ಆ ಧರ್ಮದ ಪರಿಪಾಲನೆ ಮಾಡೋದರಿಂದ ನೀವು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಯಾವುದೇ ಒಂದು ಗುರಿಯನ್ನಿಟ್ಟು ಮುನ್ನಡೆಯುವಾಗ ಅದೆಲ್ಲವೂ ಯಶಸ್ವಿಯಾಗುತ್ತೆ. ಈ ದಿನ ಒಂದು ಧಾರ್ಮಿಕ ಸಭೆ ಸಮಾರಂಭವೊಂದರಲ್ಲಿ ಭಾಗವಹಿಸುವಂತಹ ಒಂದು ಸಾಧ್ಯತೆ ಇದ್ದು ಅದರಲ್ಲಿ ಆ ಧರ್ಮವನ್ನು ನೀವು ನೋಡ್ತೀರಿ, ಆ ಧರ್ಮವನ್ನು ಕೇಳಿಸ್ಕೊಳ್ತೀರಿ, ಹಾಗೆ ಆ ಧರ್ಮವನ್ನು ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ. ಇದರಿಂದ ನಿಮ್ಮ ಮನಸ್ಸು ಒಂದು ರೀತಿಯಲ್ಲಿ ಶುದ್ಧವಾಗುತ್ತೆ. ಬಹಳ ಎಚ್ಚರಿಕೆಯಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಈ ಧರ್ಮವನ್ನು ಅಲ್ಲಿ ಸೇರಿಸ್ಕೊಂಡ್ರೆ ಯಶಸ್ವಿಯಾಗುತ್ತೆ. ಈ ದಿನ ಬುಧನು 3 ಮತ್ತು ತೃತೀಯ ಮತ್ತು ಷಷ್ಠದ ಅಧಿಪತಿಯಾಗಿರೋದ್ರಿಂದ ವಿದ್ಯಾಭ್ಯಾಸ ಸಾಧಾರಣವಾಗಿ ಇದೆ.
ಬಹುತೇಕ ಜನರಿಗೆ ಆ ವಿದ್ಯಾಭ್ಯಾಸ ಅಷ್ಟಿಷ್ಟು ಇದ್ದರೂ ಕೂಡ ಇವರು ವಿದೇಶದಲ್ಲಿ ಒಂದು ಉದ್ಯೋಗ ಮಾಡುವಂಥದ್ದು ಅಥವಾ ಉನ್ನತ ವ್ಯಾಸಂಗ ಮಾಡುವಂಥ ಒಂದು ಸಾಧ್ಯತೆ ಈ ದಿನ ಇದೆ. ಚಂದ್ರನು ವಿದ್ಯಾಸ್ಥಾನಾಧಿಪತಿಯಾಗಿಯೂ ಶುಕ್ರನು ವಾಕು ಸ್ಥಾನಾಧಿಪತಿಯಾಗಿಯೂ ಇವರಿಗೆ ಇರೋದರಿಂದ ಸೂಕ್ಷ್ಮ ಕಲಾ ನಿಪುಣತೆ ಇದೆ, ಪರಿಶೋಧಿಸುವಂತಹ ಒಂದು ನೈಪುಣ್ಯತೆ ಇದೆ. ಕೆಲಸ ಎಂಥದ್ದಾದರೂ ಆಗಲಿ, ಆದರೆ ಆ ನೈಪುಣ್ಯತೆ ಇದೆಯಲ್ಲ, ಆ ಅನುಭವದಿಂದ, ಸಮಯೋಚಿತ ಚಾತುರ್ಯದಿಂದ ಮೇಲಿನವರು ಕೆಳಗಿನವರು ಮೆಚ್ಚುವಂತಹ ಒಂದು ಹೊಸತನದಲ್ಲಿ ಕೆಲಸವನ್ನು ಮಾಡ್ತೀರಿ ಈ ದಿನ. ನಿಮ್ಮ ಕಲ್ಪನಾ ಶಕ್ತಿಯಿಂದ ಒಂದೊಂದು ಕಾರ್ಯವೂ ಕೂಡ ಚೆನ್ನಾಗಿ ನಿರ್ವಹಣೆ ಮಾಡುತ್ತೆ. ವಿದ್ಯೆಯಿಂದ ಸಂಪಾದಿಸಿದವರಿಗಿಂತಲೂ ಹೆಚ್ಚಾಗಿಯೇ ನೈಪುಣ್ಯವನ್ನು ತೋರಿಸುವವರು ಮೇಷರಾಶಿಯ ಸಂಜಾತರು. ಹಾಗಾಗಿ ವಿದ್ಯೆಗಿಂತ ನಿಮ್ಮಲ್ಲಿ ಕೈ ಕೌಶಲ್ಯ ಇದೆಯಲ್ಲ, ಸ್ಕಿಲ್ ಇದೆಯಲ್ಲ, ನೈಪುಣ್ಯ, ಆದ್ದರಿಂದ ಈ ದಿನ ನೀವು ಸರ್ವೈವ್ ಆಗುವಂಥದ್ದು. ಹಾಗಾಗಿ ಹೆಚ್ಚಿನವರು ಬರೀ ಉದ್ಯೋಗವನ್ನು ಮಾಡ್ತಾ ಇಲ್ಲ, ನಿಮ್ಮಲ್ಲಿರುವಂಥ ಯಾವುದೋ ಒಂದು ಹವ್ಯಾಸವೋ ಅದೇ ವೃತ್ತಿಯಾಗಿ ಪರಿವರ್ತನೆಯಾಗಿ ಆ ವೃತ್ತಿಯನ್ನು ನೀವು ಅವಲಂಬಿಸ್ಕೊಂಡಿದ್ದೀರಿ. ಲಗ್ನಾಧಿಪತಿಯಾದಂತಹ ಕುಜ ಅಷ್ಟಮದ ಅಧಿಪತಿಯು ಬುಧನು ಷಷ್ಠ್ಯದ ಅಧಿಪತಿಯು ಆಗಿರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಚಿಂತೆ ಈ ದಿನ ನಿಮ್ಮ ಮನಸ್ಸಿಗೆ ಹತ್ಕೊಳ್ಳೋದು ನೋಡಿ. ಹಾಗಾಗಿ ಇಲ್ಲಿಯವರೆಗೆ ಮನಸ್ಸು ಬಹಳ ನಿರಾಳವಾಗಿರುತ್ತೆ, ಆದರೆ ಈ ದಿನ ಯಾವುದೋ ಒಂದು ಸಮಸ್ಯೆ ತಲೆಗೆ ಹೋಗುತ್ತೆ, ಆದ್ದರಿಂದ ವೃಥ ಚಿಂತೆ ಮಾಡುವಂಥ ಒಂದು ಸಾಧ್ಯತೆ ಈ ದಿನ ಇದೆ. ಜೊತೆಗೆ ಸಾಲದ ಭಾರ ಆಗುವಂಥದ್ದು, ಈ ಸಾಲ ನಿಮಗೆ ಮಾಡಿಕೊಂಡಿರುವಂಥದ್ದಲ್ಲ ನೋಡಿ. ಎಂಥ ವಿಶೇಷ ಇದೆ ಅಂದರೆ ಇದರಲ್ಲಿ ಯಾರಿಗೋ ಒಬ್ಬರಿಗೆ ಜಾಮೀನು ಹಾಕುವಂಥದ್ದು ಅಥವಾ ಸಾಲ ಮಾಡಿ ಸಾಲ ಕೊಡುವಂಥದ್ದು ಇನ್ನೊಬ್ಬರಿಗೆ, ಇದರಿಂದ ನಿಮ್ಮ ಜವಾಬ್ದಾರಿ ಜಾಸ್ತಿಯಾಗಿ ಈ ದಿನ ಸಾಲಗಾರರಾಗ್ತೀರಿ. ಹಾಗಾಗಿ ನಿಮ್ಮಿಂದ ಜಾಮೀನು ಪಡೆದುಕೊಂಡವರಾಗಲಿ ಅಥವಾ ಸಾಲ ಪಡೆದುಕೊಂಡವರಾಗಲಿ ಸಕಾಲಕ್ಕೆ ಅದಕ್ಕೆ ಹಿಂದಿರುಗಿಸಲ್ಲ, ಇದರಿಂದ ಸ್ವಲ್ಪ ಆರ್ಥಿಕ ಹೊರೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಹಣದ ವಿಷಯ ಬಿಟ್ಟು ಬೇರೆ ಯಾವುದೇ ಒಂದು ಚಿಂತೆ ನಿಮಗಿಲ್ಲ ಈ ದಿನ. ಹಾಗಾಗಿ ಹಣನೇ ಪ್ರಧಾನವಾಗಿರುವಂಥದ್ದು. ಹಾಗಾಗಿ ಈ ದಿನ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ, ಆರೋಗ್ಯ ಕೂಡ ಚೆನ್ನಾಗಿದೆ, ಆದರೆ ಈ ಸಾಲದ ಬಾಧೆ ಇದೆಯಲ್ಲ ಈಗಾಗಲೇ ಹೇಳಿದಾಗೆ, ಅದರಿಂದ ಸ್ವಲ್ಪ ನೀವು ಜಾಗ್ರತೆಯಿಂದ ಇರಬೇಕಾಗಿದೆ. ಈ ದಿನ ಆಂಜನೇಯ ಸ್ವಾಮಿಯ ದರ್ಶನದಿಂದ ನೀವು ಹಿಡಿದ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಕಾಣ್ತೀರಿ. ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ಹನುಮಾನ್ ಚಾಲೀಸನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ವೃಷಭ ರಾಶಿ, ಮನಃ ಪ್ರೀತಿಕರ ಸ್ವರ್ಗ ನರಕಸ್ಥ ವಿಪರ್ಯಯ ನರಕ ಸ್ವರ್ಗ ಸಂಜ್ಞೆ ವೈ ಪಾಪ ಪುಣ್ಯೇ ವಿಜೋತ್ತಮ. ಇಲ್ಲಿ ವಿಷ್ಣು ಪುರಾಣ ಹೇಳಿರುವಂತಹ ಒಂದು ಮಾತು ವೃಷಭರಾಶಿಯ ಸಂಜಾತರಿಗೆ, ಮನಸ್ಸಿಗೆ ಆನಂದವನ್ನು ಯಾವುದು ಕೊಡುತ್ತೋ ಅದೇ ಸ್ವರ್ಗ, ಯಾವ ಸ್ಥಳದಲ್ಲಿ ನೀವು ಆನಂದವನ್ನು ಹೊಂದುತ್ತೀರೋ ಅದೇ ಸ್ವರ್ಗದ ನೆಲ, ದುಃಖವೇ ನರಕ. ನಿಮ್ಮ ಮನಸ್ಸಿಗೆ ಆಗುವಂತಹ ಒಂದು ದುಃಖ ದುಗುಡ ದುಮ್ಮಾನ ಏನಿದೆ ಅದೇ ನರಕದಲ್ಲಿ ಇದ್ದ ಹಾಗೆ. ನರಕ ಮತ್ತು ಸ್ವರ್ಗಗಳಿಗೆ ಪಾಪ ಪುಣ್ಯಗಳು ಅನ್ನುವಂಥ ಹೆಸರಿದೆ. ಹಾಗೆ ಈ ದಿನ ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾಡುವಂಥ ಒಂದು ಸಂದರ್ಭ ಬರಬಹುದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಬಂಧುಗಳೋ ಮಿತ್ರರೋ ಇರುವಂಥ ಒಂದು ಕೂಟದಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಒಟ್ಟಿಗಿದ್ದಾಗ ನೀವು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ, ಎಷ್ಟು ಕೆಟ್ಟ ಕೆಲಸವನ್ನು ಮಾಡಿದ್ದೆ, ಹಾಗಾಗಿ ಪಾಪದ ಲೆಕ್ಕ ಯಾವುದು ಪುಣ್ಯದ ಲೆಕ್ಕ ಯಾವುದು ಅಂತ ಹೇಳಿ ನೀವೇ ಲೆಕ್ಕ ಹಾಕುವಂಥ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಈ ದಿನ ಮಾಡುವಂತಹ ಒಂದು ಉತ್ತಮ ಕೆಲಸ, ಒಂದು ಒಳ್ಳೆಯ ಕೆಲಸ, ಅದರಲ್ಲೂ ಹತ್ತಾರು ಜನರಿಗೆ ಅನುಕೂಲವಾಗುವಂತಹ ಒಂದು ಕೆಲಸವನ್ನು ಈ ದಿನ ಕೈಗೆತ್ತಿಕೊಳ್ತಾ ಇದ್ದೀರಿ. ಇದರಿಂದ ಬರುವಂತಹ ಒಂದು ಫಲಿತಾಂಶ ಇದೆಯಲ್ಲ, ಇದು ನಿಮಗೆ ತುಂಬ ಖುಷಿಯನ್ನು ಕೊಡುವಂಥದ್ದು, ತುಂಬ ಸಂತೋಷವನ್ನು ಕೊಡುವಂಥದ್ದಾಗಿದೆ. ಸಣ್ಣ ವಯಸ್ಸಿನಿಂದಲೇ ಸಂಪಾದನೆಯ ಹಾದಿಯನ್ನು ಹಿಡಿದಿದ್ದೀರಿ. ಹಾಗಾಗಿ ವೃಷಭ ರಾಶಿಯವರು ಸಾಮಾನ್ಯದವರಲ್ಲ, ಸ್ವಲ್ಪ ಅಸಾಮಾನ್ಯನೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಷ್ಟಪಟ್ಟು ದುಡಿಯುವಂತಹ ಸ್ವಭಾವ ಇವರು ನೆನ್ನೆ ಮೊನ್ನೆ ರೂಢಿಸಿಕೊಂಡಿದ್ದಲ್ಲ, ಬಹಳ ಚಿಕ್ಕಂದಿನಿಂದಲೇ ಇವರಿಗೆ ಕರಗತ ಆಗಿರುವಂಥದ್ದು. ಹಾಗೆ ವಿದ್ಯಾಭ್ಯಾಸದ ಕಾಲದಲ್ಲಿಯೇ ಇವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಸಂಪಾದನೆಯನ್ನು ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಕೂಡ ಇದೆ. ಹಾಗಾಗಿ ಅರ್ನ್ ವೈಲ್ಯು ಲರ್ನ್ ಅಂತ ಹೇಳೋ ಹಾಗೆ ಓದುವಂಥ ಸಮಯದಲ್ಲೇ ಒಂದು ದುಡಿಮೆಗೆ ತೊಡಗಿಸ್ಕೊಂಡಿರುವಂಥವ್ರು, ಮುಂದೆ ಕಷ್ಟಪಟ್ಟು ಒಂದು ಸಣ್ಣ ಸಣ್ಣ ಪ್ರಯತ್ನವನ್ನು ಮಾಡಿ ಮೇಲೆ ಬಂದಿರುವಂಥವ್ರು. ಹಾಗಾಗಿ ಅಪಾರವಾದಂಥ ನಂಬಿಕೆ, ಅದು ಯಾವುದೇ ಒಂದು ಸಣ್ಣ ಕೆಲಸವೇ ಇರಲಿ ದೊಡ್ಡ ಕೆಲಸವೇ ಇರಲಿ ಅದರಲ್ಲಿ ತುಂಬ ನಿಷ್ಠೆಯನ್ನು ತೋರಿಸುವಂಥದ್ದು. ಆ ಒಂದು ಕೆಲಸದ ಎಳೆ ಸಿಕ್ಕಿದ್ರೆ ಅಷ್ಟೇ ಸಾಕು, ಅದನ್ನೇ ಆ ಒಂದೇ ಒಂದು ಎಳೆಯನ್ನೇ, ಆ ಎಳೆ ಅಂದರೆ ದಾರ, ಇಲ್ಲಿ
ಆ ದಾರವನ್ನೇ ಹಿಡಿದುಕೊಂಡು ಮೇಲಕ್ಕೆ ಹೋಗುವಂತಹ ಸ್ವಭಾವ ಈ ದಿನ ವೃಷಭ ರಾಶಿಯವರಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮಗೆ ಸಂತೋಷ ಯಾವುದರಲ್ಲಿ ಸಿಕ್ಕತ್ತೆ ಅಂತಂದರೆ ಆ ಕೆಲಸದಲ್ಲಿ ಅವಿರತವಾಗಿ ತೊಡಗಿಸ್ಕೊಳ್ತೀರಲ್ಲ, ಮನಸ್ಸನ್ನು ಆಚೆ ಈಚೆ ಬಿಡದೆ ಏಕಾಗ್ರಚಿತ್ತವಾಗಿ ಒಂದೇ ಕೆಲಸದಲ್ಲಿ ತೊಡಗಿಸ್ತೀರಲ್ಲ, ಅದು ನಿಮಗೆ ತುಂಬ ಸಂತೋಷ, ಅದರಲ್ಲೂ ತೃಪ್ತಿಯನ್ನು ತಂದುಕೊಡುವಂಥದ್ದು. ನಿಮ್ಮ ವಿಶೇಷ ಗುಣ ಇನ್ನೊಂದು ಈ ದಿನ ಪ್ರಕಟ ಆಗುವಂಥದ್ದು ಏನಂದರೆ, ಯಾವ ಒಂದು ಸ್ಥಿತಿ ಇದೆಯೋ ಅದನ್ನು ನೀವು ಇಷ್ಟಪಡುವಂಥದ್ದು. ಅಂದರೆ ಭಗವಂತ ಈ ದಿನ ನಿಮಗೆ ಏನನ್ನು ಕೊಟ್ಟಿದ್ದನೋ ಅದರಲ್ಲೇ ಸಂತೃಪ್ತಿಯನ್ನು ಹೊಂದುತ್ತೀರಿ. ಇದು ಬೇಕಾಗಿತ್ತು, ಇದು ಇನ್ನೂ ಇದ್ದರೆ ಚೆನ್ನಾಗಿತ್ತು ಅನ್ನೋವಂಥ ಒಂದು ಸ್ವಭಾವ ಈ ದಿನ ಬರಲ್ಲ. ಭಗವಂತ ಇಷ್ಟೇ ಕೊಟ್ಟಿರುವಂಥದ್ದು, ಅಷ್ಟೇ ಸಾಕು ಅನ್ನೋವಂಥ ಜಾಯಮಾನ ಈ ದಿನ ನಿಮ್ಮಲ್ಲಿದೆ. ಆದರೆ ನಿಮಗೆ ತೊಂದರೆ ಕೊಡುವಂಥವರು ತುಂಬ ಜನ ಇದ್ದಾರೆ, ನಿಮ್ಮ ಸುತ್ತಮುತ್ತ ಬೆನ್ನ ಹಿಂದೆಯೇ ಇರುವಂಥವರು. ಅದರಲ್ಲೂ ಮೇಲಧಿಕಾರಿಗಳಲ್ಲಿ ಸ್ವಲ್ಪ ಚಾಡಿಯನ್ನು ಹೇಳಿ ತೊಂದರೆ ಕೊಡುವಂತಹ ಸ್ವಭಾವ ಈ ದಿನ ಕೆಲವರಲ್ಲಿ ನಿಮ್ಮ ಹಿತ ಶತ್ರುಗಳಲ್ಲಿದೆ. ಆದ್ದರಿಂದ ಅಂತಹ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದೆ ಇರಿ. ಹಾಗಾಗಿ ಈ ದಿನ ಕೈಗೊಳ್ಳುವಂಥ ಕೆಲಸಗಳೆಲ್ಲ ಯಶಸ್ಸಾಗುತ್ತೆ. ಧನ ಒಂದು ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿದೆ, ಆರೋಗ್ಯ ಉತ್ತಮವಾಗಿದೆ. ಆದರೆ ಮನೆಯಲ್ಲಿರುವಂಥ ಸದಸ್ಯರ ಒಂದು ಜೊತೆ ಸ್ವಲ್ಪ ದೂರ ಪ್ರಯಾಣ ಮಾಡಬೇಕಾಗುವಂಥ ಒಂದು ಸಂದರ್ಭ ಬರಬಹುದು. ಹಾಗಾಗಿ ಅಂತಹ ಪ್ರಯಾಣ ಕೂಡ ನಿಮಗೆ ಲಾಭದಾಯಕ ಫಲವನ್ನು ನೀಡ್ತಾ ಇದೆ. ಆದ್ದರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲೇ ಯಶಸ್ವಿಯಾಗಿ ನಿಮಗೆ ನಡೀಬೇಕು ಅಂತ ಹೇಳಿದ್ರೆ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ ನಿಮಗೆ. ಅದೃಷ್ಟದ ದಿಕ್ಕು ಈ ದಿನ ನೈಋತ್ಯ ದಿಕ್ಕು. ಮಿಥುನ ರಾಶಿ. ಪೂರ್ವೇ ವಯಸ್ಸಿ ತತ್ಕುರಿಯಾತ್ ಏನ ವೃದ್ಧ ಸುಖಂ ವಸೇತ್, ಯಾವಜ್ಜೀವೇನ ತತ್ಕುರಿಯಾತ್ ಏನ ಪ್ರೀತ್ಯ ಸುಖಂ ವಸೇತ್. ಅಂದರೆ ಮಹಾಭಾರತದ ಉದ್ಯೋಗ ಪರ್ವ ಹೇಳಿರುವಂತಹ ಒಂದು ವಿಶೇಷವಾದ ಮಾತು, ವಯಸ್ಸಾದ ಮೇಲೆ ಯಾವುದರಿಂದ ಸುಖವಾಗಿರಲು ಸಾಧ್ಯವೋ ಅದನ್ನು ಪೂರ್ವ ವಯಸ್ಸಿನಲ್ಲಿ ಮಾಡಬೇಕು. ಅಂದರೆ ಯುವಕರಾಗಿದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿಟ್ಕೊಂಡ್ರೆ ಅದು ಮುಪ್ಪಿನಲ್ಲಿ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ವಯಸ್ಸಾದ ಮೇಲೆ ಸುಖವಾಗಿರಬೇಕು ಅಂದಾಗ ಆ ವಯಸ್ಸಿದ್ದಾಗ ಚೆನ್ನಾಗಿ ದುಡಿದು ಅದನ್ನು ಸ್ವಲ್ಪ ಮುಂದಿನ ಭವಿಷ್ಯಕ್ಕೆ ಅಂತ ಹೇಳಿ ಯೋಜನೆಯನ್ನು ರೂಪಿಸಿಕೊಂಡಿರಬೇಕು. ಅದೇ ರೀತಿ ಪರಲೋಕದಲ್ಲಿ ಯಾವುದರಿಂದ ಸುಖ ಉಂಟಾಗುತ್ತೋ ಅಂತಹ ಕೆಲಸವನ್ನು ಬದುಕಿರುವಾಗ ಮಾಡಬೇಕು ಅಂಥೇಳಿ. ಹಾಗಾಗಿ ಮುಂದೆ ಒಂದು ದಿನ ಅಂದರೆ ಮುಂದಿನ ಭವಿಷ್ಯ ಉತ್ತಮ ಆಗಬೇಕು ಅಂದರೆ ಹಿಂದೆ ಆ ಭವಿಷ್ಯಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಅದರಂತೆ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಈ ಉದ್ಯೋಗ ಪರ್ವದಲ್ಲಿ ಹೇಳಿರುವಂತಹ ಮಾತು. ಅದೇ ರೀತಿ ಈ ದಿನ ಮಿಥುನ ರಾಶಿಯವರಿಗೂ ಕೂಡ ಒಂದು ಮಾರ್ಗದರ್ಶನ ಇದೆ ಇದರಲ್ಲಿ. ಏನಂದರೆ ಮುಂದಿನ ಭವಿಷ್ಯ ಉತ್ತಮವಾಗಬೇಕು ಅಂದರೆ ಈಗಲಿಂದನೇ ನೀವು ಸೋಮಾರಿತನವನ್ನು ಆಲಸ್ಯವನ್ನು ಬಿಟ್ಟು ಚೆನ್ನಾಗಿ ಒಂದು ಸಂಪಾದನೆಯನ್ನು ಮಾಡಬೇಕು. ಉದ್ಯೋಗ ಯಾವುದೇ ಇದ್ದರೂ ಪರವಾಗಿಲ್ಲ, ನಿಮಗೆ ಎರಡೆರಡು ಉದ್ಯೋಗಗಳು ಬೇರೆ ಇದೆ, ಹಾಗಾಗಿ ಒಂದಕ್ಕೆ ನಿಮಗೆ ತೃಪ್ತಿ ಇಲ್ಲ, ಎರಡು ಕೈಯಲ್ಲಿರಲೇಬೇಕು. ಒಂದು ಹವ್ಯಾಸ ಆದರೆ ಇನ್ನೊಂದು ವೃತ್ತಿ ಆಗಿರುವಂಥದ್ದು. ಅಂತಹ ಎರಡು ಒಂದು ಕೆಲಸಗಳಿಂದ ಕೂಡ ಈ ದಿನ ಆದಾಯ ತುಂಬ ಹೆಚ್ಚಾಗಿ ಬರುವಂತಹ ಒಂದು ನಿರೀಕ್ಷೆ ಈ ದಿನ ಇದೆ. ಹಾಗೆ ಮಿಥುನ ಲಗ್ನದಲ್ಲಿ ಜನಿಸಿದಂಥವರು ಯುವರಾಜರಿಗೆ ಸಮಾನರು. ಯುವರಾಜ ಏನನ್ನ ಎಲ್ಲವನ್ನು ಬಯಸ್ತಾನೆ. ಹಾಗಾಗಿ ಆ ಯುವರಾಜ ಬಯಸುವಂತಹ ಬಟ್ಟೆ ಒಂದು ಆಹಾರ ಪದಾರ್ಥಗಳು ಯಾವುದೇ ಇದ್ದರೂ ಕೂಡ ಅದೇ ರೀತಿ ಈ ದಿನ ನಿಮಗೆ ಸಂದಾಯ ಆಗುವಂಥದ್ದು. ಹಸುವಿನ ಸಮಯದಲ್ಲೂ ಕೂಡ ಉನ್ನತ ಮಟ್ಟದ ಊಟವನ್ನೇ ಬಯಸುವಂಥವ್ರು. ಹಸುವಾಗಿದೆ ಅಂತ ಹೇಳಿ ಎಂಥೆಂಥದ್ದನ್ನೋ ತಿನ್ನೋವಂಥದ್ದಲ್ಲ, ಅದರಲ್ಲೂ ಒಂದು ರೀತಿ ರಿವಾಜು ಇದೆ. ಹಾಗೆ ವಸ್ತ್ರಗಳಿಗಾಗಿಯೂ ಆಭರಣಗಳಿಗಾಗಿಯೂ ಕೂಡ ಅಧಿಕ ಖರ್ಚನ್ನು ಮಾಡುವಂತಹ ಸಾಧ್ಯತೆ ಈ ದಿನ ಇದೆ. ಆದ್ದರಿಂದ ಮಿಥುನ ರಾಶಿಯ ಸಂಜಾತರು ಈ ದಿನ ಸ್ವಾಭಿಲಾಷಿಗಳಾಗಿ ಇತರರ ಕಷ್ಟ ನಷ್ಟಗಳ ಬಗ್ಗೆ ಸ್ವಲ್ಪ ಕಡೆಗಣಿಸುವಂಥ ಒಂದು ಜಾಯಮಾನ ಇದೆ, ಸ್ವಭಾವ ಇದೆ ಈ ದಿನ. ಆದ್ದರಿಂದ ಕಷ್ಟ ನಿಮಗೆ ಬಂದಾಗ ನೀವು ಹೇಗೆ ಕೊರಗ್ತೀರೋ, ಕಷ್ಟದ ಒಂದು ಪರಿಹಾರಕ್ಕೆ ಹೇಗೆ ಶ್ರಮವನ್ನು ಪಡ್ತೀರೋ, ಅದೇ ರೀತಿ ಬೇರೆಯೊಬ್ಬರಿಗೆ ಕಷ್ಟ ಬಂದಿದೆ ಅಂದಾಗ ಅವರಿಗೂ ಕೂಡ ಒಂದು ಮರುಕವನ್ನು ತೋರಿಸಬೇಕು, ಆ ಉಪಾಯವನ್ನು ನೀವು ಹೇಳಿಕೊಡಬೇಕು. ಇದನ್ನು ಮಾಡಿದ್ರೆ ಈ ಕಷ್ಟ ಈ ಒಂದು ನಷ್ಟ ಅಥವಾ ದೂರ ಆಗುತ್ತೆ ಅನ್ನುವಂಥದ್ದನ್ನು ಹೇಳುವ ಒಂದು ಧಾಟಿಯನ್ನು ಈ ದಿನ ಬೆಳೆಸ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಏನಾದರೂ ಚಿಂತೆ ಇಲ್ಲದೆ
ಸ್ವಕಾರ್ಯವೇ ಪ್ರಧಾನ ಅಂತ ತಿಳಿಯುವಂಥದ್ದು. ಹಾಗಾಗಿ ನಿಮ್ಮ ಸುತ್ತಲೂ ಅಂದರೆ ಒಂದು ವ್ಯಕ್ತಿಯ ಸುತ್ತಲೂ ಇರುವಂಥ ಆ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಆ ವ್ಯಕ್ತಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಈ ದಿನ ಸ್ವಲ್ಪ ಬಿಡಬೇಕಾಗಿದೆ. ಇಲ್ಲಿ ಅರ್ಥ ಯಾವುದೋ ಒಬ್ಬ ವ್ಯಕ್ತಿಗಾಗಿ ಹಾಗಲಿರುಳು ಶ್ರಮಿಸುವಂತಹ ಒಂದು ಅವಕಾಶ ಬರಬಹುದು. ಹಾಗಾಗಿ ಅಂಥದ್ದನ್ನು ಬಿಟ್ಟು ನೀವು ಸಮಷ್ಟಿಗಾಗಿ ದುಡಿಯುವಂಥದ್ದನ್ನು ಕಲ್ತ್ಕೊಳ್ಬೇಕಾಗಿದೆ, ಒಬ್ಬ ವ್ಯಕ್ತಿಗಲ್ಲ. ಹಾಗಾಗಿ ಇಡೀ ಕುಟುಂಬಕ್ಕೆ, ಇಡೀ ಸಮಾಜಕ್ಕೆ, ಬಂಧುಗಳಿಗೆ, ಮಿತ್ರರಿಗೆ ನೀವು ನಿಮ್ಮ ಸೇವೆಯನ್ನು ಕೊಡಬೇಕಾಗಿದೆ, ನಿಮ್ಮ ಸೇವೆಯನ್ನು ನೀಡಬೇಕಾಗಿದೆ. ಆದ್ದರಿಂದ ಈ ದಿಸೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಈ ದಿನದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ. ಅಂದರೆ ಒಬ್ಬರಿಗಾಗಿ ನೀವು ಕೆಲಸ ಮಾಡಬಾರ್ದಷ್ಟೇ, ಹತ್ತಾರು ಜನರಿಗೆ ಉಪಯೋಗ ಆಗುವಂಥ ಆ ಕೆಲಸವನ್ನು ನಿರ್ವಹಣೆ ಮಾಡಿ ನಿಭಾಯಿಸಬೇಕಾಗಿದೆ. ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ದರ್ಶನವನ್ನು ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಪಿಬಂತಿ ನದ್ಯಃ ಸ್ವಯಮೇವ ನಾಂಬಃ, ಖಾದಂತಿ ನ ಸ್ವಾದು ಫಲಾನಿವೃಕ್ಷಃ, ಪಯೋಧರೋ ನ ಕ್ವಚಿದತ್ತಿ ಸಸ್ಯಂ ಪರೋಪಕಾರಾಯ ಸತಾಂ ವಿಭೂತಯಾಂ. ಅಂದರೆ ಇಲ್ಲಿ ಪರೋಪಕಾರ ಅಂದರೆ ಏನು ಅನ್ನುವಂಥದ್ರ ಬಗ್ಗೆ ವಿವರಣೆ ಇಲ್ಲಿದೆ. ನದಿಗಳು ನೀರನ್ನು ತಾವೇ ಕುಡಿಯೋದಿಲ್ಲ, ಮರಗಳು ಬಿಟ್ಟಿರುವಂತಹ ತಮ್ಮ ಸಿಹಿಯಾದ ಹಣ್ಣುಗಳನ್ನು ತಾವೇ ತಿನ್ನೋದಿಲ್ಲ, ಮೋಡ ಎಲ್ಲಿಯೂ ಕೂಡ ಸಸ್ಯವನ್ನು ತಿನ್ನಲ್ಲ. ಅದೇ ರೀತಿ ಸಜ್ಜನರ ಐಶ್ವರ್ಯ ಮತ್ತೊಬ್ಬರ ಉಪಕಾರಕ್ಕಾಗಿಯೇ ಮೀಸಲಾಗಿರುವಂಥದ್ದು. ಇದು ಹೆಚ್ಚು ಕಡಿಮೆ ಕರ್ಕಾಟಕ ರಾಶಿಯವರಿಗೂ ಕೂಡ ಅನ್ವಯಿಸುವಂಥದ್ದೇ. ಯಾಕೆಂದರೆ ನೀವು ಮಾಡಿರುವಂಥ ಒಂದು ಸಂಪಾದನೆ ಅಥವಾ ಮಾಡುವಂಥ ಒಂದು ಕೆಲಸ ಕಾರ್ಯಗಳೇನಿದೆ ಅದರಿಂದ ಬರುವಂಥ ಒಂದು ಫಲಿತಾಂಶ, ಒಂದು ಪರಿಣಾಮ ಏನಿದೆ ಅದನ್ನು ಎಲ್ಲರಿಗೂ ಹಂಚಬೇಕು, ಎಲ್ಲರಿಗೆ ಒಂದು ಪಾಲು ಅದರಲ್ಲಿ ನೀಡಬೇಕು ಅನ್ನುವಂತಹ ಒಂದು ಸುಸಂಸ್ಕೃತ ಸ್ವಭಾವ ನಿಮ್ಮಲ್ಲಿದೆ. ಹಾಗಾಗಿ ಸಜ್ಜನರು ಅಥವಾ ಸುಸಂಸ್ಕೃತರು ಅಂತ ಹೇಳಿದ್ರೆ ಅದು ಇತರರಿಗಾಗಿ ಬದುಕುವಂಥದ್ದು, ಸ್ವಾರ್ಥ ಇಲ್ಲ, ನಾನು ಚೆನ್ನಾಗಿರಬೇಕು, ಮೊದಲು ನನಗೆ ಬೇಕು ಅನ್ನುವಂಥದ್ದಿಲ್ಲ. ಅದು ಇತರರಿಗೆ ಕೊಟ್ಟು ಅದನ್ನು ನೋಡಿ ತೃಪ್ತಿ ಪಡುವಂಥದ್ದು. ಹಾಗಾಗಿ ತುಂಬ ಹಸಿದವನಿಗೆ ಅನ್ನದಾನ ಮಾಡಿ ಅವನು ಊಟ ಮಾಡುವಂತಹ ರೀತಿಯನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಖುಷಿಯಾಗುತ್ತೆ, ಒಂದು ನೆಮ್ಮದಿ. ಆ ರೀತಿ ಇತರರಿಗೆ ಬೇಕಾದಂತಹ ಒಂದು ಉಪಕಾರವನ್ನು, ಅವರು ನಿರೀಕ್ಷೆ ಮಾಡಿರುವಂಥ ಒಂದು ಕೆಲಸವನ್ನು ಮಾಡಿಕೊಟ್ಟು ಅದರಿಂದ ಈ ದಿನ ಒಂದು ತೃಪ್ತಿಯನ್ನು ಹೊಂದುವಂಥದ್ದು. ಇದು ನಿಜವಾಗಲೂ ಒಂದು ಸುಸಂಸ್ಕೃತ ಮನುಷ್ಯನಿಗೆ, ಒಂದು ಸುಸಂಸ್ಕೃತ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಕೆಲಸ ಇದು. ಈ ದಿನ ಉತ್ತಮವಾದಂತಹ ಹಾಗೆ ಉನ್ನತವಾದಂತಹ ಆದರ್ಶಗಳನ್ನು ಇಟ್ಕೊಂಡಿದ್ದೀರಿ. ಯಾವುದನ್ನೇ ಆದರೂ ಕೂಡ ಶೀಘ್ರದಲ್ಲಿ ಒಂದು ತಿಳಿಯುವಂತಹ ನಿಮಗೆ ಶಕ್ತಿ, ಒಂದು ಗುಣ ಸ್ವಭಾವ ಇದೆ, ಬೇಗ ಅದನ್ನು ಗ್ರಹಣೆ ಮಾಡ್ತೀರಿ, ಗ್ರಹಿಸಿಬಿಡ್ತೀರಿ. ಒಂದು ಸುಮ್ಮನೆ ಒಂದಷ್ಟು ಒಂದು ಬೆರಳು ತೋರಿಸಿದ್ರೆ ಹಸ್ತಾನೇ ನುಂಗ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಸ್ವಲ್ಪ ವಿಚಾರ ಹೇಳಿದ ಕೂಡಲೇ ನಿಮಗೆ ಅದರ ಉಳಿದಂತಹ ವಿಚಾರಗಳು ಅದರ ಬಗ್ಗೆ ಎಲ್ಲವೂ ಬೇಗ ಗೊತ್ತಾಗುವಂಥದ್ದು. ಆದರೆ ಇದನ್ನು ಸ್ವಲ್ಪ ಭಯದ ಸ್ವಭಾವ ಇದೆ. ಯಾವ ಕೆಲಸ ಮಾಡಿದ್ರೆ ಎಲ್ಲಿ ಸೋಲುಂಟಾಗುತ್ತೋ, ಎಲ್ಲಿ ನಷ್ಟ ಉಂಟಾಗುತ್ತೋ, ಎಲ್ಲಿ ಅವಮಾನ ಆಗುತ್ತೋ, ಆ ಕೆಲಸವನ್ನು ಮಾಡೋದರಿಂದ ಇನ್ನು ಉಳಿದ ಕೆಲಸಗಳಿಗೆ ಎಲ್ಲಿ ಅಡೆತಡೆ ಉಂಟಾಗುತ್ತೋ ಅನ್ನುವಂಥ ಒಂದು ಭಯ ನಿಮ್ಮನ್ನು ಕಾಡುತ್ತೆ. ಆದರೆ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಲೇವಾದೇವಿಗಾರರು ಇಂತಹ ಭಯವನ್ನು ಬಿಟ್ಟು ಹಾಕಬೇಕು. ಭಯ ನಿಮ್ಮ ಬಳಿಗೆ ಬರಬಾರದು, ಬಂದರೆ ವ್ಯಾಪಾರ ಸಾಧ್ಯ ಆಗಲ್ಲ. ಆದ್ದರಿಂದ ಈ ದಿನ ಭಯ ಬಿಟ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ, ನಿಮಗೆ ಯಶಸ್ವಿ ಫಲಿತಾಂಶ ಸಿಕ್ಕುತ್ತೆ. ಅದೇ ರೀತಿ ಕೆಲಸದಲ್ಲಿ ಎಷ್ಟೇ ತ್ವರಿತವಿದ್ದರೂ ಕೂಡ ತುಂಬ ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕು ಅಂದರೂ ನಿಮ್ಮ ಸ್ವಭಾವ ನಿಧಾನವಾಗಿಯೇ ಮಾಡುವಂಥದ್ದು. ನಿಧಾನವೇ ಪ್ರಧಾನ, ಅದೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದ್ದರಿಂದ ಆ ದೀರ್ಘವಾಗಿ ಆಲೋಚನೆಯನ್ನು ಮಾಡಿ ಮುಂದಡಿ ಇಟ್ಟು ಆ ಕೆಲಸವನ್ನು ಕೈಗೆತ್ತಿಕೊಂಡು ಮಾಡಿ ಮುಗಿಸುವಂತಹ ಸ್ವಭಾವ. ಆದ್ದರಿಂದ ಈ ದಿನ ಬರುವಂತಹ ಅವಕಾಶ ಏನಿದೆ ಅಷ್ಟು ನಿಧಾನವಾಗಿ ಕೆಲಸವನ್ನು ಮಾಡುವಂಥದ್ದಲ್ಲ, ಬಹಳ ಕ್ವಿಕ್ಕಾಗಿ ಕೆಲಸ ಕಾರ್ಯಗಳಾಗಬೇಕಾಗಿರುವಂತಹ ಸಂದರ್ಭ ಈ ದಿನ ಇರೋದರಿಂದ ಸ್ವಲ್ಪ ಸ್ಪೀಡಪ್ ಮಾಡಬೇಕು ನಿಮ್ಮ ಕೆಲಸ ಕಾರ್ಯಗಳನ್ನು. ಈ ದಿನ ಅಧಿಕವಾದಂತಹ ಜ್ಞಾಪಕ ಶಕ್ತಿ ಇರೋದರಿಂದ ನಿಮ್ಮ ಬಂಧುಗಳು, ನಿಮ್ಮ ಮಿತ್ರರು ಮಾಡಿರುವಂಥ ಕೆಲವು ಘನ ಕಾರ್ಯಗಳನ್ನು, ಕೆಲವು ಘನಂದಾರಿ ಕಾರ್ಯಗಳನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ತೀರಿ, ಜ್ಞಾಪಿಸ್ಕೊಳ್ತೀರಿ. ಇದರಿಂದ ಹೊತ್ತೋಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಪ್ರೀತಿ ಪಾತ್ರರು ಯಾರು ಜೊತೆಗಿದ್ದಾರೆ, ಮಿತ್ರರು, ಬಂಧುಗಳು,
ಅಥವಾ ನಿಮ್ಮ ಕುಟುಂಬದ ಸದಸ್ಯರೋ ಅವರೊಟ್ಟಿಗೆ ನೀವು ಇರೋದರಿಂದ ಎಲ್ಲಿಲ್ಲದಂತಹ ಒಂದು ನೆಮ್ಮದಿ, ಒಂದು ಶಾಂತಿ. ಈ ದಿನದ ಒಂದು ಯಶಸ್ಸು ಅಂದರೆ ಇದೇ, ನಿಮಗೆ ಶಾಂತಿಯಿಂದಿರುವಂಥದ್ದು, ನೆಮ್ಮದಿಯಿಂದ ಸಂತೋಷದಿಂದ ಇರಲಿಕ್ಕೆ ಒಂದು ಪ್ರಯತ್ನ ಪಡುವಂಥದ್ದು. ಈ ದಿನ ಶಕ್ತಿ ದೇವತೆಯ ದರ್ಶನವನ್ನು ಮಾಡಿ ಬನ್ನಿ. ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡಿ ನಿಮಗೆ ಒಳ್ಳೆಯ ಫಲವನ್ನು ಪಡಿತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಈಶಾನ್ಯ ದಿಕ್ಕು. ಸಿಂಹರಾಶಿ. ಪುಣ್ಯೇನ ಕಾಯಃ ಸುಖಿತಃ ಪಾಂಡಿತ್ಯೇನ ಮನಃ ಸುಖಂ ತಿಷ್ಠನ್ ಪರಾರ್ಥಂ ಸಂಸಾರೇ ಕೃಪಾಲುಹು ಕೇನ ಖಿದ್ಯತೆ. ಅಂದರೆ ಇಲ್ಲಿ ಪುಣ್ಯ ಕಾರ್ಯಗಳಿಂದ ಶರೀರಕ್ಕೆ ಸುಖ ಉಂಟಾದರೆ ಪಾಂಡಿತ್ಯದಿಂದ ಮನಸ್ಸಿಗೆ ಸುಖ ದೊರೆಯುತ್ತೆ. ಬೇರೆಯವರಿಗೋಸ್ಕರ ಜಗತ್ತಿನಲ್ಲಿ ಜೀವಿಸುವಂತಹ ಒಬ್ಬ ಕೃಪಾಳುವಿಗೆ ದುಃಖವಾಗಲು ಕಾರಣವೇ ಇಲ್ಲ. ಎಲ್ಲದರಲ್ಲೂ ಒಂದು ಸುಖ, ನೆಮ್ಮದಿಯನ್ನು ಕಾಣುತ್ತಾನೆ. ಯಾಕೆಂದರೆ ಬೇರೆಯವರಿಗೋಸ್ಕರವಾಗಿ ಜೀವನದಲ್ಲಿ ಬದುಕುವಂತಹ ಒಂದು ಕಲೆಯನ್ನು ರೂಢಿಸಿಕೊಂಡಿರುವಂಥದ್ದು. ಹಾಗಾಗಿ ಸ್ವಾರ್ಥಿಗಳಲ್ಲ. ಲೀವ್ ಅಂಡ್ ಲೆಟ್ ಲೀವ್ ಅನ್ನುವಂಥ ಒಂದು ಸಂಸ್ಕಾರಕ್ಕೆ ಕಟಿಬದ್ಧರಾಗಿರುವಂಥವ್ರು. ನೀವು ಬದುಕಬೇಕು, ಇತರರನ್ನು ಬದುಕಿಸ್ಬೇಕು, ನೀವು ಬೆಳೆಯಿರಿ, ಇತರರನ್ನು ಬೆಳೆಸಿ ಅನ್ನುವಂಥ ಒಂದು ಜಾಯಮಾನ ನಿಮ್ಮಲ್ಲಿದೆ. ಆದ್ದರಿಂದ ಈ ದಿನ ಎಲ್ಲಿಲ್ಲದಂತಹ ವಿಶೇಷ ಗೌರವ ನಿಮಗೆ ಸಂದಾಯ ಆಗುವಂಥದ್ದು. ಯಾಕೆ ಅಂದರೆ ಬೇರೆಯವರನ್ನು ಬೆಳೆಸುವಂತಹ ಒಂದು ಸ್ವಭಾವ ನಿಮ್ಮಲ್ಲಿರೋದ್ರಿಂದ, ಅದು ಈ ದಿನ ನಿಮ್ಮ ಬಂಧುಗಳಲ್ಲೋ ಮಿತ್ರರಲ್ಲೋ ಯಾರೋ ಒಬ್ಬರಲ್ಲಿ ಕಾಣಿಸೋದ್ರಿಂದ ನಿಮ್ಮ ಶ್ಲಾಘನೆ, ನಿಮ್ಮ ಒಂದು ನಡೆ ನುಡಿಯ ಒಂದು ಒಳ್ಳೆಯ ಮಾತು ಈ ದಿನ ಬರುತ್ತೆ. ಸುಖವನ್ನು, ಸಮಾಧಾನವನ್ನು ಅರಸಿ ಅನುಭವಿಸಲು ಆಸೆ ಪಟ್ಟರೂ ಕೂಡ ಆ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನೆಮ್ಮದಿಯ ಅಂಶ ಕಡಿಮೆ ಆಗುತ್ತೆ. ಎಲ್ಲವನ್ನು ಅಡುಗೆಯನ್ನು ರೆಡಿ ಮಾಡಿ ಇಟ್ಟಿದ್ದಾರೆ, ಇನ್ನೇನು ಊಟ ಮಾಡಬೇಕು, ಆಗ ಯಾವುದೋ ಒಂದು ಕೆಲಸ ಇದ್ದಕ್ಕಿದ್ದಾಗಿ ಒದಗುವಂಥದ್ದು, ಯಾವುದೋ ಒಂದು ಚಿಂತೆ ಹತ್ಕೊಳ್ಳುವಂಥದ್ದು, ಅಥವಾ ಇದನ್ನು ಮಾಡಿ ಊಟ ಮಾಡೋಣ ಅನ್ನೋವಂಥದ್ದು, ಕೈಗೆ ಬಂದು ತುತ್ತು ಬಾಯಿಗೆ ಇಲ್ಲ. ಈ ದಿನ ಸಿಂಹರಾಶಿಯ ಸಂಜಾತರಿಗೆ ಆಗುವಂಥದ್ದು ಹೆಚ್ಚು ಕಡಿಮೆ ಇದೇ ರೀತಿ. ಎಲ್ಲವೂ ಇದೆ, ಆದರೆ ಯಾವುದೂ ಕೂಡ ಸಮಯಕ್ಕೆ ಸರಿಯಾಗಿ ನಿಮಗೆ ದಕ್ತಾ ಇಲ್ಲ. ಅದನ್ನು ಅನುಭವಿಸಲಿಕ್ಕೆ ಏನೋ ಒಂದು ಕೊರತೆ, ಒಂದು ಅಡ್ಡಿ, ಆತಂಕ ಇದೆ. ಈ ದಿನ ಭೂಮಿಯನ್ನು, ಮನೆಯನ್ನು, ಸ್ಥಿರಾಸ್ತಿಯನ್ನು ಇತ್ಯಾದಿಗಳನ್ನು ಒಂದು ಸ್ವಂತವಾಗಿ ಪಡೆಯುವಂತಹ ಒಂದು ಯೋಗ ಇದೆ ನೋಡಿ ನಿಮಗೆ. ಆದ್ದರಿಂದ ಅಂಥ ಆಲೋಚನೆಗಳೇನಾದರೂ ಇದ್ದರೆ ಪ್ರಯತ್ನ ಪಡಿ. ಈ ದಿನ ರವಿಗೆ ವಿರೋಧಿಯಾದಂತಹ ಶನಿ, ಸುಖ ಭಾಗ್ಯಾಧಿಪತಿಯಾದಂತಹ ಕುಜನಿಗೂ ಕೂಡ ವಿರೋಧಿಯಾದ್ದರಿಂದ ಭೂಮಿ ಮನೆಗಳ ವಿಷಯದಲ್ಲಿ ಸ್ವಲ್ಪ ವೈಮನಸ್ಸು ಉಂಟಾಗುವಂಥದ್ದು. ಇದು ಸ್ಥಿರಾಸ್ತಿ ಖರೀದಿಗೆ ಸಂಬಂಧಿಸಿದ್ದಲ್ಲ. ಆಸ್ತಿಯನ್ನು ಈ ದಿನ ನೀವು ಹೊಸದಾಗಿ ಏನಾದರೂ ಖರೀದಿ ಮಾಡಬೇಕು ಅಂತಾದರೆ, ಪಿತ್ರಾರ್ಜಿತ ಆಸ್ತಿಯಲ್ಲ ಇದು, ಹೊಸದಾಗಿ ಏನಾದರೂ ಖರೀದಿ ಪ್ರಕ್ರಿಯೆ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಮನಸ್ತಾಪ, ವಿರೋಧ ಉಂಟಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕಾಗಿದೆ. ಈ ದಿನ ವಿರುದ್ಧ ಅಭಿಪ್ರಾಯವನ್ನು ಅತಿ ಶೀಘ್ರವಾಗಿ ಒಂದು ಪರಿಗಣನೆ ಮಾಡೋದರಿಂದ ಅಂತಹ ಒಂದು ಅಭಿಪ್ರಾಯದ ಲಾಭವನ್ನು ಪಡೆಯುವಂಥ ಒಂದು ಸಾಧ್ಯತೆ ಈ ದಿನ ಜಾಸ್ತಿ ಇದೆ. ಆದ್ದರಿಂದ ಬಹಳ ತೀಕ್ಷ್ಣ ಬುದ್ಧಿ ಇರುವಂಥ ನೀವು ಆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ತೀಕ್ಷ್ಣತೆಯನ್ನು, ಅಂದರೆ ಮಂದ ಬುದ್ಧಿಯನ್ನು ಬಿಟ್ಟು ಸ್ವಲ್ಪ ಚುರುಕಾಗಿ ಲವಲವಿಕೆಯಿಂದ ವ್ಯಾಪಾರ ವ್ಯವಹಾರಗಳನ್ನು ನೀವು ಕೈ ಹಿಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ಈ ದಿನ ಒಂದು ವೈದ್ಯರಾಗಿಯೋ ಅಥವಾ ಎಂಜಿನಿಯರ್ ಆಗಿಯೋ ಒಬ್ಬ ಸಕ್ಸಸ್ಫುಲ್ ಆಗಿ ಇರುವಂಥ ಒಂದು ಸಾಧ್ಯತೆ ಈ ದಿನ ತುಂಬ ಇದೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಬೇಕಾಗಿರುವಂಥ ವಿದ್ಯಾಭ್ಯಾಸ ಏನಿದೆ, ಆರ್ಡರ್ ಆಫ್ ದ ಡೇ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೋ ಓ ಬಿ ರಾಯನ್ ಕಾಲದಲ್ಲಿದ್ದಾಗೆ ಯಾವುದೋ ಒಂದು ಡಿಗ್ರಿ ಮಾಡ್ಕೊಂಡು ಮನೇಲಿರುವಂಥದ್ದಲ್ಲ, ಈಗಿನ ಕಾಲಕ್ಕೆ ನಿಮ್ಮ ಜೀವನ ನಿರ್ವಹಣೆಗೆ ಬೇಕಾಗಿರುವಂಥ ಒಂದು ಓದು, ಆ ಒಂದು ವ್ಯಾಸಂಗವನ್ನು ಈ ದಿನ ವಿದ್ಯಾರ್ಥಿಗಳು ಅನುಸಂಧಾನ ಮಾಡಬೇಕು, ಜ್ಞಾಪಿಸ್ಕೊಳ್ಬೇಕು, ಇದನ್ನು ಮಾಡಬೇಕು. ಇದು ಬಹಳ ಒಂದು ರೇರ್ ಕಾಂಬಿನೇಷನ್ನು ಇಂಥ ಓದು. ಇದನ್ನು ಮಾಡಿದ್ರೆ ನನಗೆ ಮುಂದೆ ಭವಿಷ್ಯದಲ್ಲಿ ಉತ್ತಮವಾದಂಥ ಒಂದು ಉದ್ಯೋಗ ಸಿಕ್ಕತ್ತೆ, ವರಮಾನ ಸಿಕ್ಕತ್ತೆ ಅನ್ನೋಂಥದ್ದನ್ನು ಈಗಲೇ ಯೋಚನೆ ಮಾಡಿ ಇಟ್ಕೊಳ್ಬೇಕಾಗಿದೆ. ಆದ್ದರಿಂದ ಈ ದಿಸೆಯಲ್ಲಿ ಸ್ವಲ್ಪ ಅನುಭವಸ್ಥರನ್ನು ಭೇಟಿ ಮಾಡಿ ಅವರಿಂದ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ಈ ದಿನ ನೀವು ವಿನಾಯಕನ ದರ್ಶನವನ್ನು ಮಾಡಬೇಕು, ವಿನಾಯಕ ಸ್ತೋತ್ರವನ್ನು ಪಠನೆ ಮಾಡಬೇಕು. ಹಾಗೆ ಸರಸ್ವತಿಯ ಸ್ತೋತ್ರ ಏನಾದರೂ ಬಾಯಿಗೆ ಬರ್ತಾ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಪುಸ್ತಕದಲ್ಲಿದ್ದರೆ ಒಂದು 21 ಬಾರಿ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ಕನ್ಯಾರಾಶಿ. ಬಾಲೋ
ಯಾ ಯದಿ ವಾ ವೃದ್ಧೋ ಯುವ ವಾ ಗೃಹಮಾಗತಃ ತಸ್ಯ ಪೂಜಾ ವಿಧಾತವ್ಯ ಸರ್ವತ್ರಭ್ಯಾಗತೋ ಗುರುಹು. ಅಂದರೆ ಇಲ್ಲಿ ಮನೆಗೆ ಬಂದವರು ಬಾಲಕರಾಗಿರಲಿ, ವೃದ್ಧರಾಗಿರಲಿ, ಯುವಕರಾಗಿರಲಿ, ಅವರಿಗೆ ಸತ್ಕಾರವನ್ನು ಮಾಡಬೇಕು. ಯಾವಾಗಲೂ ಅಭ್ಯಾಗತನಾದವನು ಗುರು ಸಮಾನ ಅಂತ ಹೇಳಿ ಅತಿಥಿ ದೇವೋ ಭವ, ಈ ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ. ಈ ದಿನ ಮನೆಗೆ ಬರುವಂತಹ ಒಬ್ಬ ಅತಿಥಿ ಯಾರಿದ್ದಾರೆ ಅವರನ್ನು ಬಹಳ ದೇವರ ಸಮಾನರ ಅನ್ನುವಂಥ ರೀತಿಯಲ್ಲಿ ಈ ದಿನ ಅವರಿಗೆ ನಿಮ್ಮ ಒಂದು ಸಂಸ್ಕಾರವನ್ನು ತೋರಿಸಬೇಕಾಗಿದೆ. ಇದು ಮಿತ್ರ ಲಾಭದಲ್ಲಿ ಹೇಳಿರುವಂತಹ ಒಂದು ವಿಶೇಷವಾದಂತಹ ಹಿತೋಪದೇಶ ಕನ್ಯಾ ರಾಶಿಯವರಿಗಾಗಿ. ಆದ್ದರಿಂದ ಈ ದಿನ ಯಾವತ್ತೂ ಸುಖವನ್ನೇ ಅನುಭವಿಸುವಂಥ ಒಂದು ಬಯಕೆ ನಿಮ್ಮಲ್ಲಿದೆ. ಜೀವನವು ಕೂಡ ಹಾಗೆಯೇ ಇರುತ್ತೆ ಅನ್ನುವಂಥದ್ದು ನಿಮ್ಮ ನಂಬಿಕೆ. ಎಷ್ಟೋ ಕಷ್ಟಗಳು ಹೇಗಿರುತ್ತೆ ಅನ್ನುವಂಥದ್ದರ ಪರಿಚಯವೇ ನಿಮ್ಮಲ್ಲಿ ಕೆಲವರಿಗಿಲ್ಲ. ಅಂದರೆ ಅಷ್ಟೊಂದು ಕಷ್ಟಪಟ್ಟು ಜೀವನವನ್ನು ನಿರ್ವಹಣೆ ಮಾಡಿದವರಲ್ಲ. ಯಾವುದೋ ಒಂದು ರೀತಿಯಲ್ಲಿ ಸುಖ ಅನ್ನುವಂಥದ್ದು ಇದ್ದೇ ಇದೆ. ಯಾರೋ ತಂದಾಕ್ತಾರೆ. ನೀವು ಸಣ್ಣವರಿದ್ದಾಗ ನಿಮ್ಮ ಅಪ್ಪ ಅಮ್ಮ ದುಡಿದಾಕಿರ್ಬೋದು, ಹಾಗೆ ವಯಸ್ಸಿಗೆ ಬಂದಮೇಲೆ ನೀವು ದುಡಿಬೋದು, ಅಥವಾ ನಿಮ್ಮ ಸಂಗಾತಿಯೋ ನಿಮ್ಮ ಪ್ರೇಯಸಿಯೋ ಪತಿಯೋ ಪತ್ನಿಯೋ ಜೊತೆಗೆ ಇರೋದರಿಂದ ಅವರ ದುಡಿಮೆ ಕೂಡ ನಿಮಗೆ ಸಮಪಾಲಿದೆ, ಸಹಪಾಲು ಸಿಗ್ತಾ ಇದೆ. ಇನ್ನು ವಯಸ್ಸು ಆದ ಮೇಲೆ ನಿಮ್ಮ ಮಕ್ಕಳು ಅಥವಾ ನೀವೇ ದುಡಿದಿಟ್ಟಿರುವಂತಹ ಒಂದು ಹಣ, ಒಂದು ವರಮಾನ, ಅದು ನಿಮಗೆ ಒಂದು ಆದಾಯವನ್ನು ತರುತ್ತೆ. ಅದರಿಂದ ಜೀವನ ನಿರ್ವಹಣೆಯನ್ನು ಮಾಡಿಕೊಳ್ತೀರಿ. ಹಾಗಾಗಿ ಒಂದು ಅಕ್ಷರಶಃ ಕಷ್ಟ ಅಂದರೆ ಏನು ಅನ್ನುವಂಥದ್ದನ್ನು ನೀವು ಅನುಭವಿಸಿಲ್ಲ. ಹಾಗೇ ಇರಿ. ದೇವರು ಉತ್ತಮವಾದಂತಹ ಒಂದು ಆಶೀರ್ವಾದವನ್ನು ಮಾಡಿದ್ದಾನೆ, ಅನುಗ್ರಹವನ್ನು ತೋರಿಸಿದ್ದಾನೆ. ಹಾಗಾಗಿ ಹಾಗೆ ನೆಮ್ಮದಿಯಿಂದ ನಿರಾಳವಾಗಿ ನೀವು ಇರಬೇಕಾಗಿದೆ. ಈ ದಿನ ಅಧಿಕವಾದಂತಹ ದುಡಿಮೆ ನಿಮಗೆ ಇಷ್ಟ ಆಗಲ್ಲ. ಅಂದರೆ ಮೆದುಳನ್ನು ಅಧಿಕವಾಗಿ ಖರ್ಚು ಮಾಡಿ ಕೆಲಸವನ್ನು ಮಾಡ್ತೀರಿ, ಆದರೆ ಶಾರೀರಿಕವಾಗಿ ಶ್ರಮದಾಯಕವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಈ ದಿನ ನಿಮಗೆ ಮನಸ್ಸಿಲ್ಲ. ಆದರೆ ಸುತ್ತುವಂತಹ ಪ್ರಯಾಣ ಇದೆಯಲ್ಲ, ಇದು ನಿಮಗೆ ಹಿಡಿಸಲ್ಲ. ಆದರೆ ಸುತ್ತಾಡುವಂಥ ಕೆಲಸನೇ ಈ ದಿನ ನಿಮಗೆ ಬಂದೊದಗತ್ತೆ. ಯಾವುದೋ ಒಂದು ಉದ್ದೇಶ ನಿಮಿತ್ತ ಈ ದಿನ ಸ್ವಲ್ಪ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಆದ್ದರಿಂದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು. ಈ ದಿನ ನಿಮ್ಮ ಹೃದಯ ತುಂಬ ಪರಿಶುದ್ಧವಾಗಿದೆ. ಅದಕ್ಕೆ ಕೆಲವು ನೀತಿಗಳೇನಿದೆ ಆ ಪರಿಶುದ್ಧತೆಯ ನೀತಿಗಳನ್ನು ಅದರ ಜೊತೆಗೆ ಇಡಿ, ಆ ಹೃದಯದ ಜೊತೆಗೆ. ಹಾಗಾಗಿ ಕೆಲಸ ಕಾರ್ಯಗಳು ಒಂದು ದಯೆ, ಒಂದು ಕರುಣೆ, ಅಥವಾ ದಾನ, ಒಂದು ಧರ್ಮ, ಅಥವಾ ಇತರರ ಒಂದು ಕಷ್ಟ ಸುಖಗಳನ್ನು ಕೂಡ ತನ್ನ ಕಷ್ಟ ಅಂತ ಹೇಳಿ ಪರಿಗಣಿಸುವಂತಹ ಸ್ವಭಾವ, ಇಂಥವು ಈ ದಿನ ನಿಮಗೆ ಆವಿರ್ಭಾವ ಆಗುತ್ತೆ. ಅದನ್ನು ಈ ದಿನ ಬೆಳೆಸ್ಕೊಳ್ತೀರಿ. ಇದರಿಂದ ಎಲ್ಲಿಲ್ಲದಂತಹ ಒಂದು ಕೀರ್ತಿ ಗೌರವಕ್ಕೆ ಪಾತ್ರರಾಗುವಂತಹ ಸಾಧ್ಯತೆ ಇದೆ. ಈ ದಿನ ಯಾರಿಗಾದರೂ ಒಂದು ಸಾಲ ಕೊಡಬೇಕಾದಂಥ ಒಂದು ಸಂದರ್ಭ ಬಂದರೆ ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಹಳೆಯ ಸಾಲಗಳು, ಕೊಟ್ಟಿರುವಂತಹ ಸಾಲಗಳು ವಾಪಸ್ ಬರ್ತಾ ಇಲ್ಲ ಅನ್ನುವಂಥ ಒಂದು ಚಿಂತೆ ಆಗಾಗ ಕಾಡತ್ತೆ. ಆದ್ದರಿಂದ ಆ ಸಾಲದ ವಸೂಲಿಗೆ ಬೇಕಾದಂಥ ಒಂದು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. 4 ಜನ ಹಿರಿಯರಲ್ಲಿ ಈ ಮಾತನ್ನು ಪ್ರಸ್ತಾಪ ಮಾಡಿ, ಅವರು ಏನಾದರೂ ಒಂದು ಸೂಕ್ತವಾದಂತಹ ಉಪದೇಶವನ್ನು ನಿಮಗೆ ನೀಡ್ತಾರೆ. ಅಂಥ ಸಂದರ್ಭ ಬಂದಾಗ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಈ ದಿನ ಹೆಚ್ಚಿನ ಭಾಗ ಜೀವನದ್ದು ಒಂದು ಓದುವರಲ್ಲಿ ಕಳೆಯುವಂಥದ್ದು, ಒಂದು ಪತ್ರಿಕೆ ಓದುವಂಥದ್ದು, ಒಂದು ಪುಸ್ತಕ ಓದುವಂಥದ್ದು, ಅಥವಾ ಸ್ವಭಾವತಃ ವಿದ್ಯಾರ್ಥಿಗಳೇ ಆಗಿದ್ದರಲ್ಲಿ ಓದುವುದನ್ನು ಈ ದಿನ ಅಭ್ಯಾಸ ಮಾಡ್ಕೊಳ್ತೀರಿ. ತುಂಬ ನಿಮಗೆ ಇಷ್ಟವಾಗಿರುವಂಥದ್ದು ಓದು. ಕೆಲವರು ಓದಕ್ಕೆ ಬರುವಂಥವ್ರಿಗೆ ವಿದ್ಯಾವಂತರಿಗೆ, ಕೆಲವರು ಅವಿದ್ಯಾವಂತರು, ಓದಕ್ಕೆ ಬರದೇ ಇದ್ದವರು ಏನಿದ್ದಾರೆ ಅವರು ಈ ಪ್ರಪಂಚದಲ್ಲಿರುವಂಥ ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಕುತೂಹಲ ಇದೆ. ಯಾರಿಂದ ಒಂದು TV ನ್ಯೂಸಿಂದ ನೋಡ್ಬೋದು, ಅಥವಾ ಬೇರೆ ಒಬ್ಬರು ಬಾಯಿಂದ ಇದನ್ನು ಕೇಳಬಹುದು ಅಂಥದ್ದು. ಅದರಲ್ಲೂ ವಿಶೇಷವಾಗಿ ರಾಜಕೀಯವಾಗಿ ಇರುವಂತಹ ಒಂದು ವಾರ್ತೆಗಳಿದೆಯಲ್ಲ, ವಿವರಗಳಿದೆಯಲ್ಲ, ಅಂಥದ್ದನ್ನು ಕೇಳಲಿಕ್ಕೆ ಈ ದಿನ ನಿಮಗೆ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ಹಿಡಿದ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿ ಆಗಬೇಕಾದ್ರೆ ಈ ದಿನ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ. ಪ್ರಾಣದೇವರ ದರ್ಶನದಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿ ಆಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ತುಲಾರಾಶಿ. ಯತ್ಕರ್ಮ ಕುರ್ವತೋಸ್ಯ ಸ್ಯಾತ್ ಪರಿತೋಷೋಂತರಾತ್ಮನಃ ತತ್ ಪ್ರಯತ್ನೇನ ಕುರ್ವೀತ ವಿಪರೀತಂ ತೂ ವರ್ಜಯೇತ್. ಅಂದರೆ ಇದು ಮನುಸ್ಮೃತಿಯಲ್ಲಿ ಹೇಳಿರುವಂಥ ಒಂದು ಮಾತು ಬಹಳ ವಿಶೇಷ ಅರ್ಥವನ್ನು ಕೊಡ್ತಾ ಇದೆ. ಇಲ್ಲಿ ಯಾವ ಕೆಲಸವನ್ನು ಮಾಡುವಾಗ ಮನಸ್ಸಿಗೆ ಸಂತೋಷ ಉಂಟಾಗುತ್ತೋ ಅದನ್ನು ಕಷ್ಟಪಟ್ಟಾದರೂ ಕೂಡ ಮಾಡಬೇಕು.
ಅದಕ್ಕೆ ವಿರುದ್ಧವಾದದನ್ನು ಮಾಡಬಾರದು ಎಂದಿದೆ ಮನುಸ್ಮೃತಿ. ಇದು ನಿಜವಾಗಲೂ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕಾದಂಥ ಒಂದು ಮಾರ್ಗ, ಒಂದು ಸೂಚನೆ. ಏನಂದರೆ ನಿಮ್ಮ ಮನಸ್ಸಿಗೆ ಯಾವುದು ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುತ್ತೋ ಅಂಥ ಕೆಲಸವನ್ನು ಮಾಡಬೇಕು. ಕೆಲವರು ಎಷ್ಟೋ ಆದಾಯ ಬರ್ತಾ ಇದ್ದರೂ ಕೂಡ ಕೆಲಸವನ್ನು ಬಿಟ್ಟುಬಿಟ್ಟಿದ್ದಾರೆ, ಯಾಕೆಂದರೆ ಅವರಿಗೆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೆಮ್ಮದಿ ಇಲ್ಲ. ಓದಿರೋದೇ ಒಂದು, ಅನುಭವವೇ ಬೇರೊಂದು, ಕೆಲಸ ಮಾಡೋವಂಥದ್ದೇ ಮತ್ತೊಂದು. ಈ ರೀತಿಯ ಒಂದು ಮೂರು ಕೂಡ ಎಲ್ಲೆಲ್ಲೋ ಯಾವುದೋ ದಿಕ್ಕಿನಲ್ಲಿರೋದ್ರಿಂದ ಅವರಿಗೆ ಇಷ್ಟ ಆಗಲ್ಲ. ಅದರಿಂದ ಕೆಲಸ ಬಿಟ್ಟು ಅವರ ಇಷ್ಟವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಕೆಲವರನ್ನು ಜ್ಞಾಪಿಸ್ಕೊಳ್ಳಿ, ನಿಮ್ಮ ಕುಟುಂಬದಲ್ಲಿ ಇದ್ದಾರೆ. ಅದೇ ರೀತಿ ಇದಕ್ಕೆ ವಿರುದ್ಧ ಇರುವಂತಹ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥದ್ದು. ಹಾಗಾಗಿ ಮನಸ್ಸಿಗೆ ಖುಷಿ ನೀಡುವಂಥ ಕೆಲಸಗಳು ಮಾತ್ರ ಮಾಡಿ, ನೀಡದೇ ಇರುವಂಥದ್ದು ಸಂತೋಷವನ್ನು ನೀಡಲ್ಲ ಕೆಲವು ಕೆಲಸಗಳನ್ನು ಮಾಡಿದಾಗ, ಕೆಲವು ವಿಚಾರಗಳನ್ನು ಮಾತಾಡುವಂಥ ಸಂದರ್ಭ ಅಂಥದ್ರಿಂದ ಸ್ವಲ್ಪ ದೂರ ಇರಬೇಕಾಗಿದೆ. ಈ ದಿನ ಗುರು ಆರನೇ ಅಧಿಪತಿಯಾಗಿರೋದ್ರಿಂದ ಇತರರಿಗೆ ಉಪಕಾರ ಮಾಡುವಂಥ ಒಂದು ಜಾಯಮಾನ ನಿಮ್ಮದಾಗತ್ತೆ. ಪರೋಪಕಾರಾರ್ಥಮಿದಂ ಶರೀರಂ ಅನ್ನೋ ರೀತಿಯಲ್ಲಿ ನಿಮ್ಮ ಶರೀರವನ್ನು ಪರೋಪಕಾರಕ್ಕೆ ಇದನ್ನು ಮೀಸಲಾಗಿಡ್ತೀರಿ. ಈ ದಿನ ತುಲಾ ಲಗ್ನದಲ್ಲಿ ಜನಿಸಿದಂಥವರಿಗೆ ಲಾಭಾಧಿಪತಿ ರವಿ ಆಗಿರುವಂಥದ್ದರಿಂದ ನಿರಂತರವಾದಂಥ ವರಮಾನ ಯಾವಾಗಲೂ ಕೂಡ ಕಡಿಮೆ ಆಗಲ್ಲ. ಕಡೆಯ ವರೆಯವಿಗೆ ಸ್ವಂತವಾಗಿ ಸಂಪಾದಿಸಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಸೇರಿಸಿಟ್ಟ ನಂತರ ನಿವೃತ್ತಿ ಹೊಂದಿದ ಮೇಲೆ ನೆಮ್ಮದಿಯಾಗಿ ಇರ್ತೀರಿ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರದ ಒಂದು ದುಡಿಮೆ ಏನಿದೆ ತುಂಬ ಚೆನ್ನಾಗಿದೆ ಈ ದಿನ. ಹಾಗಾಗಿ ಮುಂದಿನ ಭವಿಷ್ಯಕ್ಕೆ ಒಂದು ಆಸ್ತಿಯನ್ನು ಕೊಳ್ಳುವಷ್ಟು ಕೂಡ ನಿಮಗೆ ಒಂದು ಶಕ್ತಿ ಸಾಮರ್ಥ್ಯ ಇದೆ. ಅದು ಬ್ಯಾಂಕ್ ಅವರೇ ಎಂಡಾರ್ಸ್ ಮಾಡಿದ್ದಾರೆ ನಿಮಗೆ. ಹಾಗಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ ಅಂತ ಹೇಳಿ ಅವರೇ ಹೇಳಿರೋದ್ರಿಂದ, ಬ್ಯಾಂಕ್ನವರೇ ಹೇಳಿರೋದ್ರಿಂದ ಈ ದಿನ ಸ್ಥಿರಾಸ್ತಿಯ ಖರೀದಿ ಬಗ್ಗೆ ಏನಾದರೂ ಒಂದು ಪ್ರಸ್ತಾಪ ಇದ್ದರೆ ಮುಂದುವರಿಯಿರಿ. ಈ ದಿನ ಬುಧನು ಧರ್ಮಸ್ಥಾನವಾದಂಥ ನವಾಂಶದಲ್ಲಿ, ವ್ಯಯಸ್ಥಾನವಾದಂಥ ದ್ವಾದಶಾಂಶದಲ್ಲಿ ಅಧಿಪತಿಯಾಗಿರೋದ್ರಿಂದ ಪರೋಪಕಾರದ ಯೋಚನೆ ನಿಮಗೆ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಜನರ ಸೇವೆ ಮಾಡಲಿಕ್ಕೆ ಖರ್ಚು ಆಗುವಂತಹ ಸಾಧ್ಯತೆ ಇದೆ. ಈ ದಿನ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕುಲದೇವರಿಗೆ ಒಂದು ಅರ್ಚನೆಯನ್ನು ಮಾಡಿಸಿ, ಅಥವಾ ಆ ಪೂಜಾ ಪರಿಕರಗಳನ್ನು ನೀಡಿ ಒಳ್ಳೆಯದಾಗುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ವೃಶ್ಚಿಕ ರಾಶಿ. ಪಂಚತಂತ್ರದ ಮಿತ್ರ ಭೇದದಲ್ಲಿ ಒಂದು ವಿಶೇಷವಾದ ಮಾತನ್ನು ಹೇಳಿದ್ದಾರೆ. ಯದ ಸತ್ಯಂ ವದೇ ನೃತ್ಯ, ಯದ್ವಾ ಸೇವ್ಯಂಚ ಸೇವತೆ, ಯದ್ಗಚ್ಚತಿ ವಿದೇಶಂಚ, ತತ್ಸರ್ವ ಮುದರಾರ್ಥತಃ. ಅಂದರೆ ಇಲ್ಲಿ ಮನುಷ್ಯನು ಹೇಳುವಂತಹ ಒಂದು ಸುಳ್ಳು, ಸೇವಿಸಲು ಅನರ್ಹರಾದವರನ್ನು ಸೇವಿಸುವಂಥದ್ದು, ಅಂದರೆ ಹೊಗಳಬಾರದವರನ್ನು ಹೊಗಳುವಂಥದ್ದು, ಹಾಗೆ ಬೇರೆ ದೇಶಕ್ಕೆ ಹೋಗೋದು ಇವೆಲ್ಲ ಹೊಟ್ಟೆಪಾಡಿಗಾಗಿ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಏನೆಲ್ಲ ವೇಷವನ್ನು ಕಟ್ತಾರೆ ಮನುಷ್ಯರು ಅನ್ನೋದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ. ಹಾಗೆ ವೃಶ್ಚಿಕ ರಾಶಿಯವರು ಕೂಡ ಈ ದಿನ ಈ ಮೂರನ್ನು ಅನುಸಂಧಾನ ಮಾಡುವಂಥವರು. ಮಾಡಿರುವಂಥ ಒಂದು ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳಲು, ಅದರಿಂದ ತಪ್ಪಿಸಿಕೊಳ್ಳಲು ಹೇಳುವಂಥ ಒಂದು ಸುಳ್ಳು, ಮನೆಯಲ್ಲಿ ಹೇಳಿಬಿಡ್ತೀರಿ, ಆ ಸುಳ್ಳು ನಯವಾಗಿಯೇ ಇರುತ್ತೆ, ಬಹಳ ತಮಾಷೆಯಾಗಿಯೇ ಸುಳ್ಳನ್ನು ಹೇಳುವಂಥ ಸ್ವಭಾವ ನಿಮ್ಮದು. ಹಾಗಾಗಿ ಸುಳ್ಳು ಸುಳ್ಳಾಗಲ್ಲ ನಿಮ್ಮ ದೃಷ್ಟಿಯಲ್ಲಿ, ಅದು ತಮಾಷೆಯಾಗಿರುತ್ತೆ. ಒಂದು ವೇಳೆ ಅವರು ಸೀರಿಯಸ್ ಆಗಿ ತೊಗೊಂಡ್ರೆ ಸುಳ್ಳದು, ಅದನ್ನು ನಿಮ್ಮ ಥರ ತೇಲಿಸಿಬಿಟ್ರೆ ಅದು ತಮಾಷೆಯೇ. ಹಾಗೆ ಈ ದಿನ ಒಬ್ಬರು ವ್ಯಕ್ತಿಯನ್ನು ಹೊಗಳಿಕೆಗೆ ಅರ್ಹರಲ್ಲ, ಅಂಥ ಏನೂ ಸಾಧನೆಯನ್ನು ಮಾಡಿಲ್ಲ, ಕೆಲಸವನ್ನು ಮಾಡಿಲ್ಲ, ಆದರೂ ನಿಮ್ಮ ಕಾರ್ಯ ಸಾಧನೆಗಾಗಿ ಅವರನ್ನು ಹೊಗಳುವಂಥ ಒಂದು ಸನ್ನಿವೇಶ ನಿಮಗೆ ಸೃಷ್ಟಿಯಾಗ್ತಾ ಇದೆ. ಅದೇ ರೀತಿ ಈ ದಿನ ನಿಮ್ಮ ಹುಟ್ಟಿದ ಊರನ್ನು ಬಿಟ್ಟು ಪರಸ್ಥಳಕ್ಕೆ, ಪರದೇಶಕ್ಕೆ ಉದ್ಯೋಗ ನಿಮಿತ್ತ ಹೋಗುವಂಥದ್ದು. ಹಾಗಾಗಿ ಉದ್ಯೋಗವನ್ನು ಅರಸುತ್ತಾ ನಿಮ್ಮ ಓದಿಗೆ ತಕ್ಕ ಉದ್ಯೋಗ ಬೇಕು ಅಂತ ಹೇಳಿ ನಿಮ್ಮ ಬಯಕೆ, ಅದು ಎಲ್ಲಿ ಸಿಕ್ಕತ್ತೋ ಅಲ್ಲಿ ಹೋಗಿ ಸೆಟ್ಲ್ ಆಗುವಂಥದ್ದು, ಅದು ಧರ್ಮ, ಮಾನವ ಧರ್ಮ ಅದೇನೇನೆ. ಹಾಗಾಗಿ ಹುಟ್ಟಿದ ಊರನ್ನು ಬಿಡುವಂಥ ಒಂದು ಸಾಧ್ಯತೆ ಕೂಡ ಕೆಲವರಿಗೆ ಇದೆ ಈ ದಿನ. ಈ ದಿನ ಬಹಳ ಪ್ರಾಯೋಗಿಕವಾಗಿ, ತುಂಬ ಪ್ರಾಕ್ಟಿಕಲ್ಲಾಗಿ ಇರುವಂಥ ವ್ಯಕ್ತಿತ್ವ ನಿಮ್ಮದು. ಯಾವುದೋ ಊಹಾತ್ಮಕವಾಗಿ ಒಂದು ಜೀವನವನ್ನು ಮಾಡ್ತಾ ಇಲ್ಲ, ಪ್ರಾಕ್ಟಿಕಲ್ಲಾಗಿ ಯಾವುದು ಸಾಧ್ಯ ಇದೆ ನಿಮ್ಮ ಜೀವನ ನಿರ್ವಹಣೆಗೆ ಅಂಥದ್ದನ್ನು ಮಾತ್ರ ಈ ದಿನ ಮಾಡುವಂಥ ಸಾಧ್ಯತೆ ಇದೆ. ಸಾಲ ಪಡೆಯಬೇಕು ಅಂದರೆ ನಿಮಗೆ ಹಿಡಿಸೋದಿಲ್ಲ, ಹಾಗೆ ಇತರರಿಗೆ ಇವರು ಸಾಲವನ್ನು ಕೂಡ ಕೊಡೋದಿಲ್ಲ. ನೀವು ಸಾಲವನ್ನು ತೆಗೆದುಕೊಳ್ಳಲ್ಲ, ಸಾಲವನ್ನು ಕೊಡಲ್ಲ,
ಅದು ಬಹಳ ಕಟ್ಟುನಿಟ್ಟಿನ ಒಂದು ಶಾಸನ ಇದ್ದ ಹಾಗೆ ನಿಮ್ಮ ಹತ್ರ. ಆದರೆ ಕುಟುಂಬದಲ್ಲಿ ಹಳೆಯ ಸಾಲದ ಭಾರವನ್ನು ಕೂಡ ನೀವು ಒಪ್ಪಿಕೊಳ್ಳಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಮಾಡಿದಂತಹ ಸಾಲ ನಿಮಗೂ ಅದರಲ್ಲಿ ಪಾಲಿದೆ ಅಂದರೆ ನಿಮಗೆ ಅದು ಇಷ್ಟ ಆಗಲ್ಲ. ಆದ್ದರಿಂದ ಈ ದಿನ ಸ್ವಲ್ಪ ವೈಮನಸ್ಯ ಕುಟುಂಬದಲ್ಲಿ ಏರ್ಪಡುವಂತಹ ಸಾಧ್ಯತೆ ಇದೆ. ಆದರೆ ಕೆಲವು ಜವಾಬ್ದಾರಿಯುತ ವ್ಯವಹಾರಗಳನ್ನು ತೆಗೆದುಕೊಂಡು ಚಿಂತೆಗೆ ಈಡಾಗುವಂಥ ಸಾಧ್ಯತೆ ಇದೆ. ತುಂಬ ಜವಾಬ್ದಾರಿ ಇರುವಂಥ ಕೆಲಸ ಕಾರ್ಯಗಳು, ಅಂಥದ್ದನ್ನು ನಿಭಾಯಿಸುವುದರಲ್ಲಿ ಕೆಲವರ ಮಾರ್ಗದರ್ಶನ ಬೇಕು, ಕೆಲವರ ಸಹಕಾರ ಸಹಾಯ ಬೇಕು. ಆದ್ದರಿಂದ ನೀವೊಬ್ಬರೇ ಒಬ್ಬಂಟಿಗರಾಗಿ ಅಂಥದ್ದನ್ನು ಎದುರಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಯಾರ ಸಹಾಯ ಬೇಕು ಅನ್ನೋಂಥದ್ದನ್ನು ಯೋಚನೆ ಮಾಡಿ ಅದನ್ನು ಪಡ್ಕೊಳ್ಳಿ. ಆ ಕೆಲಸ ಯಶಸ್ವಿಯಾಗುತ್ತೆ. ಎಲ್ಲ ವಿಧದಲ್ಲೂ ಕೂಡ ವಿರೋಧಗಳು ಏರ್ಪಡುವಂಥದ್ದು, ಹಾಗೆ ವೈರಿಗಳು ಇವರಿಗೆ ಎದುರಾಗುವಂಥದ್ದು ಕೂಡ ಈ ದಿನ ಸಾಧ್ಯತೆ ಇದೆ. ನಿಮ್ಮ ವೈರಿಗಳು, ನಿಮ್ಮ ಹಿತಶತ್ರುಗಳು ಮರೆಯಾಗಿ ಹೋದರು ಅಂತ ಅಂದ್ಕೊಳ್ಳೋ ಅಷ್ಟರೊಳಗೆ ಆ ಮರೆ ಆದರೂ ಕೂಡ ಅವರು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ರಿಮೋಟ್ ಕಂಟ್ರೋಲ್ ಅವರ ಹತ್ರ ಇದೆ. ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಅಥವಾ ನೀವು ವ್ಯಾಪಾರ ವ್ಯವಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಹಿತಶತ್ರುಗಳು ನಿಮ್ಮ ಒಂದು ನಾಗಾಲೋಟಕ್ಕೆ ಅಡ್ಡಿಯನ್ನು ಪಡಿಸ್ತಾ ಇದ್ದಾರೆ. ನಿಮ್ಮ ಉನ್ನತಿಯನ್ನು ಕಂಡು ಅವರು ಹೊಟ್ಟೆ ಕಿಚ್ಚು ಪಡುವಂಥ ಒಂದು ಸಾಧ್ಯತೆ ಇರೋದರಿಂದ ಅಂಥವರನ್ನು ವಿರೋಧವನ್ನು ಅಂತಹ ವೈರಿಗಳನ್ನು ಆದಷ್ಟು ದೂರ ಇಡುವಂಥದ್ದು ಒಳ್ಳೆಯದು. ಈ ದಿನ ಸಾಮಾನ್ಯವಾಗಿ ನಿಮ್ಮ ಸಹೋದರರೊಂದಿಗೆ ಸಹೋದರಿಯರೊಂದಿಗೆ ಸ್ವಲ್ಪ ಮನಸ್ತಾಪ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನೀವು ಆಡುವಂಥ ಮಾತು ಬಹಳ ಎಚ್ಚರಿಕೆಯಿಂದ ಇದ್ದರೆ ಇಂತಹ ಎಲ್ಲ ಅವಘಡಗಳನ್ನು ಕೂಡ ನೀವು ನಿಯಂತ್ರಿಸಬಹುದು, ನಿವಾರಿಸಬಹುದಾಗಿದೆ. ಈ ದಿನ ಮಹಾಲಕ್ಷ್ಮಿಯ ದರ್ಶನದಿಂದ ನಿಮಗೆ ಒಳ್ಳೆಯ ಫಲವನ್ನು ಪಡಿತೀರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ಧನುರಾಶಿ, ಶರತಲ್ಪದಲ್ಲಿ ಮಲಗಿದ್ದಂತಹ ಭೀಷ್ಮರಿಂದ, ಅಂದರೆ ಇಚ್ಛಾಮರಣಿಯಾದಂತಹ ಭೀಷ್ಮರು ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶರಶಯ್ಯೆಯ ಮೇಲೆ ಮಲಗ್ತಾರೆ. ಅಂದರೆ ಉತ್ತರಾಯಣ ಬರುವವರೆಗೆ ಅವರು ಪ್ರಾಣವನ್ನು ಧಾರಣೆ ಮಾಡಿಟ್ಟುಕೊಂಡಿರ್ತಾರೆ. ಅಂತಹ ಸಮಯದಲ್ಲಿ ಧರ್ಮರಾಯನು ಧರ್ಮದ ಉಪದೇಶಗಳನ್ನು ಕೇಳಲಿಕ್ಕಾಗಿ ಭೀಷ್ಮರ ಬಳಿ ಬರ್ತಾನೆ. ಭೀಷ್ಮರು ಶರಶಯ್ಯೆಯ ಮೇಲೆ ನೋವಿನಿಂದ ಮಲಗಿದ್ರೂ ಕೂಡ ಇನ್ನೇನು ಮರಣವನ್ನು ಅವರು ಸನ್ನಿಹಿತ ಆಗ್ತಾ ಇದೆ ಅನ್ನೋವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದಾಗ ಕೂಡ ಆ ಸನ್ಮಾರ್ಗದ ವಿಷಯವಾಗಿ ಬುದ್ಧಿ ಮಾತನ್ನು ಹೇಳ್ತಾರೆ, ಉಪದೇಶವನ್ನು ಮಾಡ್ತಾರೆ ಭೀಷ್ಮಾಚಾರ್ಯರು. ಹಾಗಾಗಿ ಧರ್ಮರಾಯನಿಗೆ ಎಲ್ಲಿಲ್ಲದಂತಹ ಖುಷಿ, ಯಾಕೆಂದರೆ ಹಿರಿಯರಿಂದ ಈ ವಿಚಾರವನ್ನು ಕೇಳ್ಕೊಂಡಲ್ಲ ಅಂಥೇಳಿ. ಹಾಗೆ ಈ ದಿನ ಧನುರಾಶಿಯವರು ಕೂಡ ನಿಮ್ಮ ಪಾಲಿಗೆ ಬಂದಂಥ ಒಂದು ಉಪದೇಶ ಬುದ್ಧಿವಾದ ಏನಿದೆ ಅಂಥದ್ದನ್ನು ಈ ದಿನ ಹಿರಿಯರಿಂದ ಕೇಳಿ ತಿಳ್ಕೊಳ್ಬೇಕಾಗಿದೆ. ಹಿರಿಯರು ಎಷ್ಟೇ ಆದರೂ ಅನುಭವಿಗಳು, ಅನುಭವಶಾಲಿಗಳು. ಹಾಗಾಗಿ ಅವರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಹೇಗೆ ಸೋಲಾಗುತ್ತೆ, ಹೇಗೆ ನಷ್ಟ ಆಗುತ್ತೆ, ಎಂತಹ ಸಂದರ್ಭದಲ್ಲಿ ನಾವು ಗೆಲ್ಲಬಹುದು ಅನ್ನೋವಂಥದ್ದು ಸೂಕ್ಷ್ಮತೆ ಅವ್ರಿಗೆ ಗೊತ್ತಿರೋದ್ರಿಂದ ಅವರನ್ನು ಅನುಸರಣೆ ಮಾಡಿ ಅವರು ಸಿಕ್ಕುವಂತಹ ವೇಳೆಯಲ್ಲಿ ಅಂಥವರಿಂದ ನೀವು ಈ ದಿನ ಉಪದೇಶವನ್ನು ಪಡ್ಕೊಳ್ಳಿ. ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ, ಉದ್ಯೋಗದ ಬಗ್ಗೆ ಈ ದಿನ ಅವರ ಅಭಿಪ್ರಾಯಗಳನ್ನು ಪಡೆದರೆ ಖಂಡಿತವಾಗಿ ಉತ್ತಮವಾದಂತಹ ಮಾರ್ಗದರ್ಶನ ಮುಂದುವರಿಯಿರಿ, ಒಳ್ಳೆಯದಾಗತ್ತೆ ನಿಮಗೆ. ಈ ದಿನ ಅಧಿಕವಾಗಿ ಕಷ್ಟಪಡುವಂತಹ ಕಾರ್ಯಗಳು ನಿಮಗೆ ಇಷ್ಟ ಆಗಲ್ಲ, ಆದರೆ ಈ ದಿನ ಬರುವಂಥದ್ದು ಸ್ವಲ್ಪ ಕಷ್ಟದಾಯಕವಾದಂತಹ ಕೆಲಸವೇ. ಹಾಗಾಗಿ ಶಾರೀರಿಕ ಶ್ರಮವನ್ನು ಹಾಕಿ ಮಾಡುವಂತಹ ಒಂದು ಕೆಲಸ, ಆದ್ದರಿಂದ ಸ್ವಲ್ಪ ಮುತುವರ್ಜಿಯಿಂದ ಕೆಲಸವನ್ನು ಮಾಡಬೇಕಾಗಿದೆ. ಈ ದಿನ ಪ್ರತಿಫಲವನ್ನು ನೋಡದೆ ಇವರು ಇತರರಿಗಾಗಿ ಪಾಡು ಪಡುವಂತಹ ಒಂದು ಸ್ವಭಾವ ಕೂಡ ಇದೆ. ಹಾಗಾಗಿ ಬೇರೆ ಏನನ್ನೋ ಒಂದು ಪ್ರಾಮಿಸ್ ಮಾಡುವಂಥದ್ದು ಅಥವಾ ಇನ್ನೇನೋ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ಪ್ರಾಮಿಸ್ ಮಾಡಿ ಬಂದಿರ್ತೀರಿ, ಆದರೆ ಅದು ಫುಲ್ಫಿಲ್ ಆಗಲ್ಲ. ಇದರಿಂದ ಸ್ವಲ್ಪ ಆ ಕೆಲಸವನ್ನು ನೋಡಿದಾಗ ಮನಸ್ಸಿಗೆ ಆಘಾತತೆ ಉಂಟಾಗುತ್ತೆ, ಅಯ್ಯೋ ಇಷ್ಟನ್ನೂ ಇಷ್ಟು ಕೆಲಸಗಳಿವೆಯಾ ಅನ್ನೋವಂಥದ್ದು. ಹಾಗಾಗಿ ಬಿಡುವಿನ ವೇಳೆಯಲ್ಲಿ ಈ ಸಮಯದ ಸದ್ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಬೇಕಾಗಿದೆ. ಅದರ ಜೊತೆಗೆ ಲಗ್ನಾಧಿಪತಿಯಾದಂತಹ ಗುರುವೇ ಸುಖಾಧಿಪತಿಯೂ ಆಗಿರೋದ್ರಿಂದ ಎಲ್ಲ ಸಮಯಗಳಲ್ಲೂ ಕೂಡ ಸುಖ ಜೀವನವನ್ನೇ ಬಯಸ್ತೀರಿ. ಹಾಗಾಗಿ ಕಷ್ಟ ಅನ್ನೋವಂಥದ್ದು ಬೇಡ, ಸುಖವೇ ಇರಲಿ ಅನ್ನೋವಂಥ ಒಂದು ಸ್ಥಿತಿ ನಿಮ್ಮದಾಗಿದೆ. ಅದರಂತೆ ಹಲವು ವಿಧಗಳ ಕಷ್ಟಗಳಿಂದಲೂ ಕೂಡ, ವಿರೋಧಗಳಿಂದಲೂ ಕೂಡ, ವೃಥ ಕಲಹಗಳಿಂದ ಇವರ ಜೀವನದಲ್ಲಿ ಎಂಥದ್ದೇ ಅಡ್ಡ ಬಂದರೂ ಕೂಡ ಸುಖ ಜೀವನಕ್ಕೆ ಯಾವುದು ಒಂದು ಆತಂಕಕಾರಿಯಾದಂತಹ ವಿಚಾರ ಅಲ್ಲ. ಎಷ್ಟೇ ಅಡೆತಡೆಗಳಿದ್ದರೂ ಕೂಡ ಅದನ್ನು ನಿವಾರಿಸಿ ಮುಂದುವರಿಯುವಂಥ
ಒಂದು ಸಾಧ್ಯತೆ, ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ಈ ದಿನ ಆರನೇ ಅಧಿಪತಿ ಶುಕ್ರನಾಗಿಯೂ ಲಗ್ನಾಧಿಪತಿ ಗುರುವಾಗಿಯೂ ಇವರಿಬ್ಬರಿಗೂ ಸಹ ಸ್ವಲ್ಪ ವಿರೋಧ ಇರೋದರಿಂದ ಸಾಲ, ಚಿಂತೆ ಮಾಡುವಂಥದ್ದು, ರೋಗ ಇರುವಂಥದ್ದು, ವೃತ, ಕಲಹ, ಇವುಗಳಲ್ಲಿ ಯಾವುದಾದರೂ ಒಂದು ನಿರಂತರವಾಗಿ ಬಾಧಿಸ್ತಾ ಇರುತ್ತೆ. ಹಾಗಾಗಿ ಈ ಕಳತ್ರ ಸ್ಥಾನದಲ್ಲಿ ಇರುವಂತಹ ನಿಮ್ಮ ಪತಿ ಅಥವಾ ಪತ್ನಿ ಜೊತೆಯಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶಿವ ಪಾರ್ವತಿಯರಿರೋದು, ಲಕ್ಷ್ಮೀ ವೆಂಕಟೇಶ್ವರ ಇರುವಂತಹ ಇಂತಹ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ಮಕರ ರಾಶಿ. ಸಂಪದೋ ಜಲತರಂಗ ವಿಲೋಲ ಯೌವನಂ ತ್ರಿಚತುರಾಣಿ ದಿನಾನಿ ಶಾರದಾಭ್ರ ಪರಿಪೇಲವ ಮಾಯುಃ ಕಿಂ ಧನೈಹಿ ಪರಹಿತಾನಿ ಕುರುಧ್ವಂ. ಅಂದರೆ ಈ ಒಂದು ಸುಭಾಷಿತ ಹೇಳುವಂಥದ್ದು ಒಬ್ಬ ಮನುಷ್ಯನಲ್ಲಿರುವಂತಹ ಸಂಪತ್ತು ಅಥವಾ ಅವನಲ್ಲಿರುವಂತಹ ಒಂದು ಯೌವನ ಹೇಗಿರುತ್ತೆ ಅನ್ನೋಂಥದ್ರ ಬಗ್ಗೆ ಹೇಳ್ತಾ ಇದೆ. ನೀರಿನ ಅಲೆಗಳಂತೆ ಐಶ್ವರ್ಯ ಚಂಚಲವಾದದ್ದು, ಎಲ್ಲೋ ಹರಿದು ಹೊರಟೋಗತ್ತೆ, ಅದು ಒಂದು ಕಡೆ ನಿಲ್ಲಲ್ಲ. ಹಾಗೆ ಯೌವನ 3-4 ದಿನಗಳು ಇರುವಂಥದ್ದು. ಅಂದರೆ ಯೌವನ ಅನ್ನುವಂಥದ್ದು ಬಹಳ ಅಲ್ಪ ಅವಧಿಯಲ್ಲಿ ಇರುವಂಥದ್ದು. ಆಯುಷ್ಯವಾದರೂ ಶರತ್ಕಾಲದ ಮೋಡದಂತೆ ಅತ್ಯಂತ ಅಲ್ಪ ಕಾಲ ಇರುವಂಥದ್ದು. ಹಾಗಾಗಿ ಈ ಶರತ್ಕಾಲದಲ್ಲಿ, ಶರದ್ ಋತುವಿನಲ್ಲಿ ಮೋಡವನ್ನು ನೋಡಿ, ಒಮ್ಮೆ ಮಳೆಯ ಮೋಡ ಇದ್ದರೆ ಮರುಕ್ಷಣವೇ ಆ ಮೋಡ ಎಲ್ಲೋ ಹೊರಟೋಗಿ ಒಂದು ತಿಳಿ ಆಗಸ ಇರುತ್ತೆ. ಹಾಗಾಗಿ ಆಯುಷ್ಯ ಹೇಳಲಿಕ್ಕಾಗಲ್ಲ, ಎಷ್ಟಿದೆ ಮನುಷ್ಯನಿಗೆ, ಎಲ್ಲಿಯವರೆಗೆ ಬದುಕಿರ್ತಾನೆ ಅನ್ನುವಂಥದ್ದು. ಆದ್ದರಿಂದ ಇಷ್ಟೆಲ್ಲ ಒಂದು ಅಭದ್ರತೆ ಇರುವಾಗ, ನಮಗೇ ಗೊತ್ತಿಲ್ಲ ಯಾವಾಗ ಏನಾಗತ್ತೆ ಭವಿಷ್ಯದಲ್ಲಿ ಅನ್ನುವಂಥ ಸ್ಥಿತಿ, ಅಂತಹ ಸ್ಥಿತಿಯಲ್ಲಿ ಹಣ ಇದ್ರ ಹಣವನ್ನು ಇಟ್ಕೊಂಡು ಏನು ಪ್ರಯೋಜನ? ಆದ್ದರಿಂದ ಇತರರಿಗೆ ಒಳ್ಳೆಯದನ್ನು ಮಾಡು ಅನ್ನುವಂತಹ ಒಂದು ಮಾರ್ಗಸೂಚಿ ಇಲ್ಲಿದೆ, ಒಂದು ಮಾರ್ಗದರ್ಶನ ಇದೆ. ಇದನ್ನು ಅಕ್ಷರಶಃ ಪರಿಪಾಲನೆ ಮಾಡ್ತಾ ಇರುವಂಥವರು ಮಕರ ರಾಶಿಯವರು. ಇವರಲ್ಲಿ ಹಣ ಇದೆ, ಸಂಪಾದನೆ ಇದೆ, ಹಾಗೆ ಒಂದು ಕೆಲಸ ಮಾಡುವಂಥ ಒಂದು ಹುಮ್ಮಸ್ಸಿದೆ, ಅದೇ ಯೌವನ ಇವರಿಗೆ. ಯೌವನ, ಯುವಕರು ಯುವತಿಯರು ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ, ಯಾವುದೇ ಕೆಲಸ ಆಗಲಿ ಮುನ್ನುಗ್ಗಿ ಮಾಡುವಂತಹ ಒಂದು ಧಾರ್ಷ್ಟಿಕ ಧೀಮಂತನ ಅವರಲ್ಲಿರುತ್ತೆ. ಆದರೆ ಅದೇ ವಯಸ್ಸಾಗ್ತಾ ಇದ್ದಾಗೆ ಅಂಗಾಂಗಗಳು, ಅವಯವಗಳು ಕೂಡ ಆ ಕೆಲಸಕ್ಕೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಒಂದು ಸುಸ್ತು, ಒಂದು ಆಲಸ್ಯ, ಸೋಮಾರಿತನ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಂತಹ ಒಂದು ಎನರ್ಜಿ ಇರುವಂತಹ ಲೆವೆಲಲ್ಲಿ ಕೂಡ ಇರುವಂತಹ ಒಂದು ಸಂಪತ್ತನ್ನು ಇತರರಿಗೆ ಪರೋಪಕಾರಕ್ಕಾಗಿ ಮೀಸಲಿಡುವಂಥದ್ದು, ಅದಕ್ಕಾಗಿ ಒಂದು ತ್ಯಾಗ ಮಾಡುವಂತಹ ಮನೋಭಾವ ಮಕರ ರಾಶಿಯ ಸಂಜಾತರಲ್ಲಿದೆ. ಅದರಿಂದ ವಿಶೇಷವಾಗಿ ಎಲ್ಲರಿಂದ ನೀವು ಒಂದು ಕೀರ್ತಿ, ಗೌರವಕ್ಕೆ ಪಾತ್ರರಾಗೋ ಕಾರಣ ಅಂತಂದರೆ ನಿಮ್ಮಲ್ಲಿರುವಂಥದ್ದನ್ನು 4-6 ಜನರಿಗೆ ನೀಡುವಂಥದ್ದು. ಬತ್ತಿ ಹೋಗದಂತಹ ಹಣದ ಸೌಕರ್ಯ ಇದೆ, ಅಂದರೆ ಹಣಕಾಸಿನ ಸ್ಥಿತಿ ಯಾವತ್ತೂ ಚೆನ್ನಾಗಿದೆ ನಿಮಗೆ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬೇಕಾದಷ್ಟು ಹಣದ ಸಹಾಯವನ್ನು ಹಲವರಿಂದ ತಾವಿರುವ ಸ್ಥಳಕ್ಕೆ ತರಿಸಿಕೊಳ್ಳುವಂತಹ ಒಂದು ವಿಶ್ವಾಸ ಇದೆ ನಿಮಗೆ. ನೀವು ಕೂತ ಕಡೆಗೆ ಹಣ ತಂದು ಕೊಡ್ತಾರೆ ಜನ, ಕೇಳಿದ್ರೆ ಸಾಕು. ಆದರೆ ಕೆಲವರು ಹಣ ಇಡೋ ಕಡೆಗೆ ಹೋಗಿ ಅವರನ್ನು ಅಂಗಲಾಚಿ ಬೇಡಿದ್ರೂ ಹಣದ ಸಹಾಯ ಸಿಕ್ಕಲ್ಲ ಅವರಿಗೆ. ಆದರೆ ನಿಮ್ಮ ಕೇಸು ಸ್ವಲ್ಪ ವಿರುದ್ಧವಾಗಿರುವಂಥದ್ದು, ವಿಚಿತ್ರವೂ ಆಗಿರುವಂಥದ್ದೇ. ಸಾಲ ಮಾಡುವಂಥದ್ದು, ಬಡ್ಡಿ ಕಟ್ಟುವಂಥದ್ದು ನಿಮಗೆ ಸೇರಲ್ಲ, ಆಗಲ್ಲ ಅದು, ಏನೋ ಮೊದಲಿಂದನೂ ಇಲ್ಲ. ಆದರೆ ಕೆಲವರು ಇದರಲ್ಲೇ ಕಷ್ಟಪಡ್ತಾ ಇದ್ದೀರಿ. ಹಾಗಾಗಿ ಎರಡೂ ಒಂದು ರೀತಿಯಲ್ಲಿ ಎಕ್ಸ್ಟ್ರೀಮ್ಸನ್ನು ನೋಡಬಹುದು ನಿಮ್ಮ ರಾಶಿಯ ಸಂಜಾತರಲ್ಲಿ. ಹಾಗಾಗಿ 3ನೇ ರಾಶಿಗೆ ಅಧಿಪತಿಯಾದಂತಹ ಗುರು ವ್ಯಯಸ್ಥಾನಕ್ಕೂ ಅಧಿಪತಿಯಾಗಿರೋದ್ರಿಂದ, ಸಹೋದರ ಕಾರಕನಾದಂತಹ ಕುಜ 11ನೇ ರಾಶಿಗೂ ಅಧಿಪತಿಯಾಗಿರೋದ್ರಿಂದ ಸ್ವಲ್ಪ ಬಾಧಕ ಇರುವಂಥದ್ದು. ಅದರಲ್ಲೂ ಸಹೋದರರಿಗೆ ಸ್ವಲ್ಪ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ನಿಮಗೆ ಸಹೋದರರು ಇಲ್ಲ ಅಂದರೂ ಕೂಡ ನಿಮ್ಮ ಮಿತ್ರರಲ್ಲಿ, ನಿಮ್ಮ ಬಂಧುಗಳಲ್ಲಿ ಯಾರೋ ಒಬ್ಬರು ನಿಮಗೆ ಸಹೋದರ ಸ್ಥಾನದಲ್ಲಿದ್ದಾರೆ, ಅವರನ್ನೇ ನೀವು ಬ್ರದರ್ ಅಂತ ಕರೀತೀರಿ, ಆ ಟ್ರೀಟ್ಮೆಂಟ್ ಕೂಡ ಅದೇ ರೀತಿ ಇರುತ್ತೆ. ಅಂಥವ್ರಿಗಾಗಿ ಈ ದಿನ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಆಗುವಂಥದ್ದು. ಈ ದಿನ ಕೆಲವು ವ್ಯಕ್ತಿಗಳ ಮೇಲೆ ನಿಮಗೆ ಪ್ರೀತಿ ಇದೆ, ವಿಶ್ವಾಸ ಇದೆ, ಆದರೆ ಅಂತಹ ಪ್ರೀತಿಯನ್ನು ನೀವು ತೋರಿಸಲ್ಲ, ಒಳಗೆ ಇಟ್ಕೊಂಡಿರುವಂಥದ್ದು. ಈ ದಿನ
ನಿಮ್ಮ ತಾಯಿಯ ಬಗ್ಗೆ ಅಥವಾ ತಾಯಿ ಸ್ಥಾನದಲ್ಲಿರುವಂಥವ್ರ ಬಗ್ಗೆನೂ ಕೂಡ ಅತಿಯಾದಂಥ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು, ಅವರಿಗಾಗಿ ಏನಾದರೂ ಒಂದು ಉಡುಗೊರೆಯನ್ನು ತರುವಂಥದ್ದು, ಒಳ್ಳೆಯ ಮಾತುಗಳನ್ನು ಆಡಿ ಒಳ್ಳೆಯ ಕೆಲಸಗಳನ್ನು ಅವರಿಗಾಗಿ ಮಾಡುವಂಥ ಒಂದು ಸಾಧ್ಯತೆ ಈ ದಿನ ಇದೆ. ಆದರೆ ಈ ದಿನ ನೀವು ಸ್ವಲ್ಪ ಏಕಾಂತವನ್ನು ಬಯಸ್ತೀರಿ. ನೆಮ್ಮದಿ ಇರಬೇಕು ಅಂದರೆ ಒಂಟಿಯಾಗಿರೋಣಪ್ಪ ಅನ್ನೋವಂಥ ಒಂದು ಮನಸ್ಸು ಈ ದಿನ ನಿಮಗೆ ಬರಬಹುದು. ಆದ್ದರಿಂದ ಆ ಏಕಾಂತವಾಗಿರೋ ಸಂದರ್ಭದಲ್ಲೇ ಒಂದು ಧ್ಯಾನವನ್ನು, ಯೋಗವನ್ನು, ಪ್ರಾಣಾಯಾಮವನ್ನು ಮಾಡೋ ಅಭ್ಯಾಸ ಮಾಡಿಕೊಳ್ಳಿ. ಭಗವಂತನ ಒಂದು ನೆಲೆ ಇರೋದನ್ನು ನೀವು ಅಂಥ ಶಕ್ತಿಯಿಂದ ಕಂಡುಕೊಳ್ಳಿಕ್ಕೆ ಒಂದು ಅವಕಾಶ ಇದು ಸಾಧ್ಯ ಆಗುತ್ತೆ. ಅದರಿಂದ ನಿಮ್ಮ ಆರೋಗ್ಯ ಸ್ಥಿತಿ ಉತ್ತಮವಾಗಿದೆ, ಹಣಕಾಸಿನ ಸ್ಥಿತಿ ಈಗಾಗಲೇ ಹೇಳಿದಾಗೆ ತುಂಬ ಚೆನ್ನಾಗಿದೆ. ಆದ್ದರಿಂದ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ನಿಮ್ಮ ಅದೃಷ್ಟದ ದಿಕ್ಕು ಇದಿನ ಉತ್ತರ ದಿಕ್ಕು. ಕುಂಭರಾಶಿ ಅಭಿಜ್ಞಾನ ಶಾಕುಂತಲದಲ್ಲಿ ಕಾಳಿದಾಸರು ಹೇಳಿರುವಂತಹ ಒಂದು ಮಾತು, ಸ್ವಸುಖ ನಿರಭಿಲಾಷಃ ಕಿಧ್ಯಸೇ ಕಸ್ಯ ಹೇತೋಹು ಪ್ರತಿದಿನ ಮಥವಾತೇ ವೃತ್ತಿರೇವಂ ವಿಧೈವ ಅನುಭವತಿ ಹಿ ಮೂರ್ಧ್ವ ಪಾದಪ ಸ್ತೀವ್ರ ಮುಷ್ಣಂ ಶಮಯತಿ ಪರಿತಾಪಂ ಛಾಯೆಯ ಸಂ ಆಶ್ರಿತಾನಾಂ. ಅಂದರೆ ಇಲ್ಲಿ ತನ್ನ ಸುಖವನ್ನು ಕಡೆಗಣಿಸಿ ಯಾವ ಕಾರಣಕ್ಕಾಗಿ ಕಷ್ಟವನ್ನು ಪಡ್ತಾ ಇದ್ದೀರಿ, ಅಥವಾ ಅರಸನ ವೃತ್ತಿಯ ಅಂಥದ್ದು, ಪರೋಪಕಾರಿಯ ಸ್ವಭಾವವೇ ಅಂಥದ್ದು. ದೊಡ್ಡ ಮರ ತಾನು ಬಿಸಿಲಿನಲ್ಲಿ ನಿಂತು ಆಶ್ರಿತರ ತಾಪವನ್ನು ನೆರಳಿನಿಂದ ಹೋಗಲಾಡಿಸತ್ತೆ. ಒಂದು ಮರ ಬಿಸಿಲಿನಲ್ಲಿ ನಿಂತಿದೆ, ಎಲ್ಲ ಬಿಸಿಲನ್ನೂ ಅದು, ಸೂರ್ಯನ ಕಿರಣಗಳನ್ನು ಅದು ತಡ್ಕೊಳ್ಳುತ್ತೆ. ಆದರೆ ಅದರ ಕೆಳಗೆ ಇರುವಂತಹ ಆಶ್ರಿತರು ಯಾರಿದ್ದಾರೆ, ಆ ಪಶುಗಳು, ಪಕ್ಷಿಗಳು, ಮನುಷ್ಯರು ಆ ನೆರಳಿನಲ್ಲಿರ್ತಾರಲ್ಲ, ಬಿಸಿಲು ಅಂತ ಹೇಳಿ ಬಂದು ಆಶ್ರಯ ಪಡಿತಾ ಇದ್ದಾರಲ್ಲ, ಅಂಥವ್ರಿಗೆ ನೆರಳನ್ನು ನೀಡುತ್ತೆ, ತಂಪನ್ನು ನೀಡುತ್ತೆ. ಹಾಗೆ ಈ ದಿನ ಕುಂಭರಾಶಿಯ ಸಂಜಾತರು ಕೂಡ ತಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ, ಎಂತಹ ನೋವಿದ್ದರೂ ಕೂಡ, ಎಷ್ಟೇ ನಷ್ಟ ಆದರೂ ಕೂಡ, ನಿಮ್ಮನ್ನು ಅವಲಂಬಿಸಿದ್ದಾರಲ್ಲ, ನಿಮ್ಮನ್ನು ನಂಬಿದ್ದಾರಲ್ಲ, ಅಂಥವ್ರಿಗೆ ಒಳ್ಳೆಯದನ್ನೇ ಬಯಸುವಂಥವ್ರು. ನಿಮಗೆ ಕಷ್ಟ ಬರಲಿ, ತಡ್ಕೊಳ್ತೀರಿ, ಆದರೆ ನಿಮ್ಮನ್ನು ಆಶ್ರಯ ಮಾಡಿರುವಂಥವ್ರಿಗೆ ಕಷ್ಟ ಆಗಬಾರ್ದು. ನಿಮಗೆ ಹಸಿವಾದರೆ ಪರವಾಗಿಲ್ಲ, ತಡೀತೀರಿ, ಆದರೆ ನಿಮ್ಮನ್ನು ನಂಬಿರುವಂಥವ್ರು, ಚಿಕ್ಕ ಮಕ್ಕಳಿರ್ಬೋದು ಅಥವಾ ಡಿಪೆಂಡೆಂಟ್ಸ್ ಯಾರಿದ್ದಾರೆ, ಅಂಥವ್ರಿಗೆ ಮೊದಲು ಊಟ ಆಗಬೇಕು, ಅವರಿಗೆ ಹೊಟ್ಟೆ ತುಂಬಿಸ್ಬೇಕು. ಆ ಒಂದು ಜಾಯಮಾನ, ಆ ಒಂದು ಸ್ವಭಾವ ನಿಮಗೆ ಇರೋದರಿಂದಲೇ ವಿಶೇಷವಾದ ವ್ಯಕ್ತಿ ನೀವಾಗಿದ್ದೀರಿ. ಇತರರಿಗೆ ಉಪಕಾರ ಮಾಡುವಂಥದ್ದೇ ನಿಮ್ಮ ಮೂಲ ಗುಣ, ಅದೇ ನಿಮಗೆ ಪ್ರಮುಖವಾಗಿ ಇರುವಂಥದ್ದು. ಈ ದಿನ ಲಗ್ನಾಧಿಪತಿ ಶನಿಯಾಗಿರೋದ್ರಿಂದ ನಿಮಗೆ ಈ ಲಗ್ನದಲ್ಲಿ ಜನಿಸಿದಂಥವರಿಗೆ ಕುಂದದ ಉತ್ಸಾಹ, ಆಲಸ್ಯ ಇಲ್ಲದ ದುಡಿಮೆ, ಅಂಥ ಒಂದು ಪ್ರಯತ್ನ ನಿಮ್ಮದಾಗುತ್ತೆ. ಹಾಗಾಗಿ ಉದ್ಯೋಗ ಅಂತಂದರೆ ಉದ್ಯೋಗವೇ ನಿಮಗೆ, ಕೆಲಸ ಅಂದರೆ ಕೆಲಸ ಮಾಡ್ತಾನೆ ಇರುವಂಥದ್ದೇ, ಎಲ್ಲಿಯೂ ಕೂಡ ಉತ್ಸಾಹ ಕುಗ್ಗಲ್ಲ, ಎಲ್ಲಿಯೂ ಕೂಡ ಸೋಮಾರಿತನ ಇರೋದಿಲ್ಲ. ಒಂದು ಕೆಲಸ ಹಿಡಿದ್ರೆ ಅದನ್ನು ಮುಗಿಸೋವರೆಗೆ ನೀವು ವಿರಮಿಸಲ್ಲ, ಊಟ ತಿಂಡಿ ನಿದ್ದೆ ಯಾವುದೂ ನಿಮಗೆ ಬೇಕಾಗಿಲ್ಲ, ಮೊದಲು ಕೆಲಸ, ಕೆಲಸಕ್ಕೆ ಆದ್ಯತೆ. ಹಾಗಾಗಿ ಅಂತಹ ಕೆಲಸವನ್ನು ಶ್ರಮದಾಯಕವಾಗಿ ಮಾಡೋದರಿಂದ ಅದರಿಂದ ವರಮಾನ ಕೂಡ ಅಷ್ಟೇ ನಿರಂತರವಾಗಿದೆ. ಹಾಗಾಗಿ ಹಣಕಾಸಿನ ಸ್ಥಿತಿ ಈ ದಿನ ನಿಮಗೆ ತುಂಬ ಉತ್ತಮವಾಗಿದೆ. ಅದರಲ್ಲೂ ವ್ಯಾಪಾರ ವ್ಯವಹಾರಸ್ಥರು ಬಹಳ ಕಷ್ಟಪಟ್ಟು, ಅದರಲ್ಲೂ ಇಂಥ ಒಂದು ಪೈಪೋಟಿ ಇರುವಂತಹ ಒಂದು ವ್ಯಾಪಾರದಲ್ಲಿ ಕೂಡ ಶ್ರದ್ಧೆಯಿಂದ ಮಾಡ್ತಾ ಇರೋದರಿಂದ ನಿಮಗೆ ಇತರರಿಗಿಂತ ಹೆಚ್ಚಿನ ಸುಸ್ಥಿತಿ ನೀವು ಕಾಣ್ತಾ ಇದ್ದೀರಿ. ಕೊನೆಗೆ ಎಷ್ಟೇ ಒಂದು ಸೋಲು ಆಗತ್ತೆ ಅನ್ನುವಂಥ ಸಂದರ್ಭ ಇದ್ದರೂ ಕೂಡ ಪದೇ ಪದೇ ಪ್ರಯತ್ನ ಮಾಡಿ ಕೊನೆಯಲ್ಲಿ ತಾವು ಬಯಸಿದ್ದನ್ನು ಪಡೆದೇ ತೀರುವಂಥ ಒಂದು ಸ್ವಭಾವ ಇದೆ. ಹಾಗಾಗಿ ಮರಳಿ ಯತ್ನವ ಮಾಡು ಮನುಜ ಅಂತ ಹೇಳ್ತಾರಲ್ಲ, ಹಾಗಾಗಿ ಪ್ರಯತ್ನ ಅನ್ನುವಂಥದ್ದು ನೀವು ಮಾಡೇ ಮಾಡ್ತೀರಿ. ಈ ದಿನ ನಿಮ್ಮ ಗ್ರಹಗತಿಗಳ ಪ್ರಕಾರ ಎಲ್ಲ ಕಾಲಗಳಲ್ಲೂ ಸುಖ, ಯೋಗ, ಭೋಗಗಳಲ್ಲಿ ಇರುವಂತಹ ಸ್ಥಿತಿ ಇದೆ. ಇದರಿಂದನೇ ಸ್ವಲ್ಪ ಮೈಮರೆಯುವಂತಹ ಸಾಧ್ಯತೆ ಕೂಡ ಇದೆ. ಜೀವನದಲ್ಲಿ ಸೌಕರ್ಯ, ಜೀವನ ಪರ್ಯಂತ ನೀವು ಇರಬೇಕು ಅನ್ನುವಂಥ ಒಂದು ಸೌಲಭ್ಯವನ್ನು ಕಲ್ಪಿಸ್ಕೊಳ್ತೀರಿ. ಹಾಗಾಗಿ ಆ ಒಂದು ಸಕಲ ಸೌಕರ್ಯಗಳಿಂದ, ಸೌಲಭ್ಯಗಳಿಂದ ಇರೋದರಿಂದ ನಿಮ್ಮನ್ನು ಆಶ್ರಯ ಮಾಡುವಂಥವರು ತುಂಬ ಜನ ಇದ್ದಾರೆ. ಹಾಗಾಗಿ ಬಂಧುಗಳು, ಮಿತ್ರರು ನಿಮ್ಮನ್ನು ಈ ದಿನ ಯಾವುದೋ ಒಂದು ಸಹಾಯಕ್ಕೆ, ಸಹಕಾರಕ್ಕೆ ನಿರೀಕ್ಷಣೆ ಮಾಡಿ ಬರ್ತಾ ಇದ್ದಾರೆ. ಒಂದು ಸ್ವಂತ ಪ್ರಯತ್ನದಿಂದ ಒಂದು ಮನೆಯನ್ನು, ಭೂಮಿಯನ್ನು, ವಾಹನವನ್ನು ಇತರರ ಸೌಕರ್ಯಕ್ಕೆ ತಕ್ಕ ಹಾಗೆ ಮಾಡಿಕೊಳ್ಳುವಂಥ ಒಂದು ಯೋಗ ಇದೆ ನಿಮಗೆ. ಹಾಗಾಗಿ ಈ ದಿನ ಏನಾದರೂ ಒಂದು ಖರೀದಿ ಪ್ರಕ್ರಿಯೆ ಮಾಡಬೇಕು ಅಂತ ಇದ್ದರೆ ಅದರಲ್ಲಿ
ಮುಂದುವರಿಯಿರಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮಗೆ ವಾಕು ಸ್ಥಾನಾಧಿಪತಿ, ತಿಳುವಳಿಕೆಗೆ ಕಾರಕನಾದಂತಹ ಗುರು, ವಿದ್ಯಾಭ್ಯಾಸಕ್ಕೆ ಶುಕ್ರ ಅಧಿಪತಿಯಾಗಿರೋದ್ರಿಂದ, ವಿದ್ಯಾಕಾರಕನಾದಂತಹ ಬುಧ ಪೂರ್ವ ಪುಣ್ಯ ಸ್ಥಾನಾಧಿಪತಿಯೋ ಆಗಿರೋದ್ರಿಂದ ನೀವು ಒಳ್ಳೆಯ ಜ್ಞಾನವನ್ನು, ವಿದ್ಯೆಯನ್ನು, ತಿಳುವಳಿಕೆಯನ್ನು ಸಂಪಾದನೆ ಮಾಡಿಕೊಳ್ತೀರಿ. ಹಾಗಾಗಿ ಈ ದಿನ ಬಹಳ ಬ್ಯಾಲೆನ್ಸ್ಡಾಗಿ, ಸಮತೋಲನವಾಗಿರುವಂತಹ ವ್ಯಕ್ತಿತ್ವ ನಿಮ್ಮದಾಗುತ್ತೆ. ಆದ್ದರಿಂದ ಈ ದಿನ ನಿಮಗೆ ಎಲ್ಲವನ್ನು ಕರುಣಿಸಿರುವಂತಹ ಭಗವಂತನನ್ನು ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ, ಕುಲದೇವರನ್ನು ಸ್ಮರಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ಮೀನರಾಶಿ, ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಹೇಳಿರುವಂತಹ ಒಂದು ಶ್ಲೋಕ ಅಂದರೆ, ಆಚಾರ್ಯಾತ್ ಪಾದಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ, ಕಾಲೇನ ಪಾದಮಾದತ್ತೇ ಪಾದಂ ಸ ಬ್ರಹ್ಮಚಾರಿ ಭಿ. ಅಂದರೆ ಒಬ್ಬ ಶಿಷ್ಯನು ತನ್ನ ಗುರುವಿನಿಂದ ತಾನು ಕಲಿಯಬೇಕಾದಂತಹ ವಿದ್ಯೆಯ ಕಾಲು ಭಾಗವನ್ನು ಮಾತ್ರ ಗ್ರಹಿಸ್ತಾನೆ, ಇನ್ನು ಉಳಿದ ಕಾಲು ಭಾಗವನ್ನು ತನ್ನ ಬುದ್ಧಿಶಕ್ತಿಯಿಂದಲೂ, ಇನ್ನು ಕಾಲು ಭಾಗವನ್ನು ಜೊತೆಗೆ ವಿದ್ಯಾರ್ಥಿಗಳಿಂದಲೂ, ಇನ್ನು ಕೊನೆಯ ಕಾಲು ಭಾಗವನ್ನು ಕಾಲ ಪರಿಪಾಕದಿಂದಲೂ ತಿಳಿದುಕೊಳ್ತಾನೆ ಎಂದಿದೆ. ಹಾಗಾಗಿ ಒಬ್ಬನಿಗೆ ಸಂಪೂರ್ಣವಾದ ವಿದ್ಯೆ ಬಂದಿದೆ ಅಂದರೆ ಅದು ಗುರುವಿನಿಂದಲೇ ಬಂದಿರುವಂಥದ್ದಲ್ಲ. ಗುರುವಿನಿಂದ ಬಂದಿರುವಂಥದ್ದು 25% ಮಾತ್ರ. ಇನ್ನು 25% ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಜ್ಞಾನದಿಂದ, ವಿವೇಕದಿಂದ ಅವನು ಗಳಿಸ್ಕೊಳ್ತಾನೆ. ಇನ್ನು 25% ಜ್ಞಾನವನ್ನು ಅವನು ತನ್ನ ಸಹಚರದಿಂದ, ಪಿಯರ್ ಗ್ರೂಪ್ ಅಂತ ಹೇಳ್ತಾರೆ, ಹಾಗಾಗಿ ಆ ಸಹ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸಹೋದ್ಯೋಗಿಗಳಿಂದ ಕಲ್ತ್ಕೊಳ್ಳುವಂಥದ್ದು. ಇನ್ನು ಕೊನೆಯ ಕಾಲು ಭಾಗವನ್ನು ಕಾಲವೇ ಅವನಿಗೆ ಕಲಿಸ್ಬಿಡುತ್ತೆ. ಹಾಗಾಗಿ ಅವನು ಇರುವಂತಹ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯ ಅನುಭವ ಆಗುತ್ತೆ, ಆ ಅನುಭವದಿಂದಲೇ ಒಂದು ಪಾಠವನ್ನು ಕಲ್ತ್ಕೊಳ್ತಾನೆ. ಹಾಗಾಗಿ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ ಅಂದರೆ ಅವನಿಗೆ ಈ 4 ಸ್ತರಗಳಿಂದ ಜ್ಞಾನ ಲಭಿಸಿರಬೇಕು. ಆಗ ಮಾತ್ರ ಅವನು ಒಂದು ಕಂಪ್ಲೀಟ್ ಪರ್ಸನ್ ಆಗುವಂಥ ಸಾಧ್ಯತೆ. ಅದೇ ರೀತಿ ಈ ದಿನ ಮೀನರಾಶಿಯವರು ಕೂಡ ಗುರುವಿನಿಂದ ಕಲಿತದ್ದು ಅಷ್ಟಕ್ಕಷ್ಟೇ ಆದರೂ ಕೂಡ, ಹೆಚ್ಚಿನ ಓದು ಕೆಲವರಿಗೆ ಇಲ್ಲದೇ ಇದ್ದರೂ ಕೂಡ ಅನುಭವದಿಂದ ಹೆಚ್ಚಿನ ಪಾಠವನ್ನು ಕಲ್ತಿದ್ದೀರಿ. ಹಾಗಾಗಿ ನೀವಿರುವಂಥ ಒಂದು ಸ್ಥಳ, ಒಂದು ಕುಟುಂಬ ಅಥವಾ ಒಂದು ಸಮಾಜದಲ್ಲಿ ನಿಮ್ಮ ಜ್ಞಾನ ಅದಕ್ಕೆ ಎಣೆಯಲ್ಲದಂತಹ ಒಂದು ಜ್ಞಾನ ನಿಮ್ಮದು. ಯಾವುದೇ ಒಂದು ವಿಚಾರ ತೆಗೆದುಕೊಳ್ಳಿ, ಅದಕ್ಕೆ ತಕ್ಕದ್ದಾದಂತಹ ಒಂದು ಪ್ರತಿಕ್ರಿಯೆಯನ್ನು ಹೇಳ್ತೀರಿ. ಒಂದು ರೋಗ ಇದ್ದರೆ ಒಂದು ಔಷಧಿ ಹೇಳುವಂಥದ್ದು, ಒಂದು ಸಮಸ್ಯೆ ಇದ್ದರೆ ಒಂದು ಪರಿಹಾರ ಹೇಳುವಂಥದ್ದು, ಹಾಗೆ ಯಾವುದೇ ಒಂದು ವಿಚಾರದಲ್ಲೂ, ಯಾವುದೇ ರಂಗದಲ್ಲೂ ಕೂಡ ನೀವು ಅದ್ವಿತೀಯವಾಗಿ ಪರಿಣತಿಯನ್ನು ಪಡೆದಿದ್ದೀರಿ. ಆದ್ದರಿಂದಲೇ ನಿಮ್ಮನ್ನು ಅನುಕರಿಸುವಂಥವರು ಈ ದಿನ ಜಾಸ್ತಿ ಇದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ನಡವಳಿಕೆಯನ್ನು ಅಳವಡಿಸ್ಕೊಳ್ಳುವಂಥವರು ಕೂಡ ಇದ್ದಾರೆ ನಿಮ್ಮ ಕುಟುಂಬದಲ್ಲಿ. ಹಾಗಾಗಿ ಒಂದು ಆದರ್ಶ ವ್ಯಕ್ತಿಯಾಗಿ ಇರಬೇಕು ಅಂದರೆ ಯಾವುದೇ ತಪ್ಪುಗಳನ್ನು, ಯಾವುದೇ ದೋಷಗಳನ್ನು ನೀವು ಇತರರಲ್ಲೂ ಹುಡುಕಬಾರ್ದು, ನೀವು ಕೂಡ ಅದನ್ನು ಪರಿಪಾಲನೆ ಮಾಡಬಾರ್ದು. ಹಾಗಾಗಿ ತಪ್ಪುಗಳನ್ನು ಮಾಡದಂತಹ ಮನುಷ್ಯ ಕಷ್ಟ ಆದರೂ ಕೂಡ ಪ್ರಯತ್ನವನ್ನು ಪಡಬೇಕಾಗಿದೆ ಈ ದಿನ. ಏಕೆಂದರೆ ಬೇರೆಯವರಿಗಾಗಿ ನೀವು ಬಹಳ ಕಾನ್ಶಿಯಸ್ ಆಗಿ ಇರಬೇಕಾಗಿರುವಂಥದ್ದು. ಒಬ್ಬರಿಗೆ ಚೆನ್ನಾಗಿ ಊಟ ಮಾಡುವಂತ ಹೇಳಿದ್ರೆ ಆ ಊಟವನ್ನು ನೀವು ಚೆನ್ನಾಗಿ ಮಾಡ್ತಾ ಇದ್ದಾಗ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ದಿನ 6ನೇ ಅಧಿಪತಿಯಾಗಿರುವಂತಹ ರವಿ, ಈ ಲಗ್ನದಲ್ಲಿ ಜನಿಸಿದವರು ಸಹಜವಾಗಿಯೇ ಉಷ್ಣ ಶರೀರ ಉಳ್ಳವರು ಅಂತ ಹೇಳಬಹುದು. ಇವರು ಅಧಿಕ ಖಾರ ಉಳ್ಳಂತಹ ಪದಾರ್ಥಗಳನ್ನು ಸೇವನೆ ಮಾಡ್ತೀರಿ ನೀವು, ಕಾಲ ತಪ್ಪಿ ಊಟ ಮಾಡುವುದರಿಂದ ನಿಮಗೆ ಸ್ವಲ್ಪ ಮೂಲವ್ಯಾಧಿನೋ, ಉಷ್ಣಬಾಧೆನೋ, ಮಲಬದ್ಧತೆನೋ, ಅಥವಾ ಕಣ್ಣಲ್ಲಿ ಏನೋ ಒಂದು ಪೊರೆಯೋ ಗಡ್ಡೆಯೋ ಬರುವಂಥದ್ದು, ಇಂಥದ್ದು ನಿಮ್ಮನ್ನು ಬಾಧಿಸ್ಬೋದು. ಆದ್ದರಿಂದ ಹಸಿ ಮೆಣಸಿನಕಾಯಿಯನ್ನು ಪೂರ್ತಿಯಾಗಿ ವರ್ಜ್ಯ ಮಾಡಿ, ವಾರಕ್ಕೆ 1 ಬಾರಿಯಾದರೂ ಎಣ್ಣೆ ಸ್ನಾನ ಮಾಡಿ, ಕಾಲಕ್ಕೆ ಸರಿಯಾಗಿ ಊಟ ಮಾಡಿ. ಇದರಿಂದ ರೋಗಗಳನ್ನು ಸುಲಭವಾಗಿ ತಪ್ಪಿಸ್ಬೋದು. ಹಾಗಾಗಿ ಇಂಥ ರೋಗಗಳು, ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಉಪಾಯ ಇದೆ, ಅದನ್ನು ಅಳವಡಿಸ್ಕೊಳ್ಳಿ. ಈ ದಿನ ದೊಡ್ಡ ದೊಡ್ಡ ದುಬಾರಿಯಾದಂತಹ ಔಷಧಗಳನ್ನು ಖರೀದಿ ಮಾಡುವಂಥ ಒಂದು ಸಾಧ್ಯತೆ ಇದೆ, ಅದನ್ನು ತಪ್ಪಿಸೋಕ್ಕೆ ಈ ಮನೆ ಮದ್ದನ್ನು ಮಾಡಿ. 7ನೇ ರಾಶಿಗೆ ಅಧಿಪತಿಯಾಗಿರುವಂತಹ ಬುಧ ಬಾಧಕಾಧಿಪತಿಯಾದ್ದರಿಂದ ಉದ್ಯೋಗದಲ್ಲಿ ಭಾಗಸ್ಥರಿಂದ ನಿಮಗೆ ಸ್ವಲ್ಪ ಸಂಕಟ ಇರುವಂಥದ್ದು, ಸ್ವಲ್ಪ ಕಷ್ಟ, ಸ್ವಲ್ಪ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಉದ್ಯೋಗಸ್ಥರು, ವ್ಯಾಪಾರ ಮಾಡ್ತಾ ಇರುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಜೊತೆಗೆ ಈ ದಿನ ನಿಮ್ಮ ಬದುಕಿಗೆ ನೀವೇ ಶಿಲ್ಪಿಯಾಗಿರ್ತೀರಿ.
ಹಾಗಾಗಿ ನಿಮ್ಮ ಬದುಕನ್ನು ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ಆ ಕಲೆಗಾರಿಕೆ ಇದೆ, ಕೌಶಲ್ಯ ಇದೆ. ಆದ್ದರಿಂದ ಮುಂದಿನ ಭವಿಷ್ಯ ಹೇಗಿರಬೇಕು ಅದು ನಿಮ್ಮ ಕೈಲೇ ಇರುವಂಥದ್ದು. ನೀವು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರ ಏನಿದೆ ಅದರ ಮೇಲೆ ಅದು ಅವಲಂಬಿತ ಆಗಿದೆ. ಆದ್ದರಿಂದ ಯಾವುದೇ ಒಂದು ತೀರ್ಮಾನವನ್ನು ದುಡುಕಿ ತೆಗೆದುಕೊಳ್ಳಬೇಡಿ. ಇನ್ನೊಬ್ಬರ ಒಂದು ಒತ್ತಾಯಕ್ಕೆ ಮಣಿದು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ. ಹಾಗಾಗಿ ನಿಮ್ಮ ಸ್ವಂತಿಕೆಯಿಂದ ತೀರ್ಮಾನ ಮಾಡಿ ಭವಿಷ್ಯ ನಿಮಗೆ ಉತ್ತಮವಾಗುತ್ತೆ. ಈ ದಿನ ಆರೋಗ್ಯ ಚೆನ್ನಾಗಿದೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳ ಆರೋಗ್ಯ, ಮನೆಯಲ್ಲಿರುವಂತಹ ಗೃಹಿಣಿಯರ ಆರೋಗ್ಯ ಚೆನ್ನಾಗಿದೆ ಈ ದಿನ. ಹಾಗಾಗಿ ಆರೋಗ್ಯ ಚೆನ್ನಾಗಿದ್ದರೆ ಎಂಥ ಕೆಲಸಗಳನ್ನಾದರೂ ಮಾಡಲಿಕ್ಕೆ ಮನಸ್ಸು ಬರುತ್ತೆ. ಒಂದು ರೀತಿಯಲ್ಲಿ ಛಲದಿಂದ ಕೆಲಸ ಮಾಡುವಂತಹ ಸ್ವಭಾವ ಈ ದಿನ ವಿಶೇಷವಾಗಿ ನಿಮಗೆ ಬಂದಿದೆ. ಈ ದಿನ ನವಗ್ರಹಗಳ ದರ್ಶನವನ್ನು ಮಾಡಿ, ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ 1, ಮಿಥುನ 2, ಮೇಷ ಕನ್ಯಾ 3, ವೃಷಭ 4, ತುಲಾ 5, ಮೀನ ವೃಶ್ಚಿಕ 6, ಮಕರ 7, ಕರ್ಕಾಟಕ 8, ಕುಂಭ ಧನಸ್ಸು 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.